ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ತುಂಬ ದಿನಗಳ ನಂತರ ಮಾಧ್ಯಮದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ ಸೋ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತೇನೆ ಭಾಳ ಚೆನ್ನಾಗಿರುತ್ತೆ ನನಗೆ ಏನು ಸಾಧ್ಯನೋ ಏನು ಎಷ್ಟು ಸಾಧ್ಯನೋ ಅಷ್ಟು ಏನಾಗುತ್ತೋ ಅದು ಪರಿಹಾರವನ್ನು ಹೇಳಿಕೊಡ್ತೇನೆ ಖಂಡಿತ ಲೈಫನ್ನು ಗೆಲ್ಲುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಜೊತೆಗೆ ಕರೆ ಕೂಡ ಮಾಡಿ ಕರೆ ಮಾಡಬೇಕಾದ್ರೆ ನಿಮ್ಮ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಯಾವ ಡೀಟೇಲ್ಸ್ ಇರ್ತದೆ ನಿಮ್ಮ ಹುಟ್ಟಿದ ದಿನಾಂಕ ಅಲ್ವಾ ಹುಟ್ಟಿದ ದಿನಾಂಕ ತಿಂಗಳು ವರ್ಷ ಆನಂತರ ಹುಟ್ಟಿದ ಸಮಯ ಎಲ್ಲಿ ಹುಟ್ಟಿದ್ದೀರೋ ಅಲ್ವಾ ಆ ಊರಿನ ಹೆಸರು ಆನಂತರ ಸಮಸ್ಯೆಗಳು ಓಕೆ ಇಷ್ಟನ್ನಂತೂ ರೆಡಿ ಮಾಡಿ ಇಟ್ಟುಕೊಂಡು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಕರೆಗೆ ಸ್ಪಂದಿಸುವಂಥ ಕೆಲಸವನ್ನಂತೂ ನಾನು ಮಾಡಿಯೇ ಮಾಡ್ತೇನೆ ಓಕೆ ಸೊ ಜ್ಯೋತಿಷ ನಾವು ಜ್ಯೋತಿಷದ ಬಗ್ಗೆನೇ ಅಲ್ವಾ ನಾನು ಜ್ಯೋತಿಷ ಇರ್ಬೋದು ಸಂಖ್ಯಾಶಾಸ್ತ್ರ ಇರ್ಬೋದು ವಾಸ್ತು ಇರ್ಬೋದು ಇದರಲ್ಲಿ ಯಾವುದ್ರ ಬಗ್ಗೆ ಕೂಡ ನಾನು ಮಾತಾಡ್ತಾ ಮಾತಾಡ್ತಾ ಹೋಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಎಲ್ಲ ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರ್ತದೆ ಹೇಳಿದಷ್ಟು ಕೂಡ ಮುಗಿಯುವುದಿಲ್ಲ ಜ್ಯೋತಿಷ ಅಂದರೂ ಅಷ್ಟೇ ಅದರಲ್ಲಿ ಹಲವಾರು ವಿಧಗಳಿವೆ ಜ್ಯೋತಿಷದಲ್ಲಿ ಉದಾಹರಣೆಗೆ ನಾವು ಪರಾಶರಿ ಪರಾಶರಿ ಅಂತ ತೆಗೆದುಕೊಂಡಾಗ ಪರಾಶರ ಬಿ ಪಿ ಎಚ್ ಎಸ್ ಅಂತ ಕರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಅದನ್ನು ತೆಗೆದುಕೊಳ್ಬೋದು ಭೃಗ ನಂದಿನಾಡಿಯನ್ನು ತೆಗೆದುಕೊಳ್ಬೋದು ಅಥವಾ ನಾವು ಲಾಲ್ ಕಿತಾಬ್ ಮೆಥಡ್ಗಳನ್ನು ತೆಗೆದುಕೊಳ್ಬೋದು ಅಥವಾ ಜೆಮಿನಿ ಸೂತ್ರವನ್ನು ತೆಗೆದುಕೊಳ್ಬೋದು ಯಾವುದೇ ಸೂತ್ರವನ್ನು ತೆಗೆದುಕೊಂಡಾಗ ಏನೇ ದೊಡ್ಡ ಬೇರೆ ಬೇರೆ ರೀತಿಯಲ್ಲಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಬಟ್ ಅದರಲ್ಲಿ ಅಕ್ಯುರೇಸಿ ಅಂತೂ ಖಂಡಿತ ಇದ್ದೇ ಇರುತ್ತೆ ಅಷ್ಟು ಸ್ಟಡಿ ಮಾಡಬೇಕಾಗುತ್ತೆ ಸ್ಟಡಿ ಮಾಡಿದ ನಂತರ ಅಕ್ಯೂರೆಸಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ನಾನೇನು ಮಾಡ್ತೇನೆ ನಾನು ನನ್ನ ಒಂದು ಜ್ಯೋತಿಷ ಟೆಕ್ನಿಕಲ್ಲಿ ನಾನು ಯೂಸ್ ಮಾಡೋದು ಅದರಲ್ಲಿ ಬೃಹತ್ ಪರಾಶರ ಹೋರಾಶಾಸ್ತ್ರ ಅನಂತರ ಲಾಲ್ ಕಿತಾಪ್ ಟೆಕ್ನಿಕನ್ನು ಯೂಸ್ ಮಾಡ್ತೇನೆ ಆನಂತರ ಬೃಗು ನಾಡಿಯನ್ನು ಆದಷ್ಟು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮೂರನ್ನ ಕಂಪ್ ಮೂರನ್ನ ಒಟ್ಟುಗೂಡಿಸಿ ಅದರ ಮುಖಾಂತರ ಪ್ರಿಡಿಕ್ಷನ್ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ಪರಿಹಾರ ಕೂಡ ಅದರ ಮುಖಾಂತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೆಚ್ಚಾಗಿ ಎಷ್ಟು ಸಾಧ್ಯನ ಅಷ್ಟು ಅಕ್ಯುರೇಸಿ ಎಷ್ಟು ಬೇಕು ನಮಗೆ ಅಷ್ಟಂತೂ ನಾನು ಪ್ರಯತ್ನ ಒಂದು ದೊಡ್ಡ ಮಟ್ಟಿಗೆ ಪ್ರಯತ್ನ ಅಂತ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಕರೆ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು ಓಕೆ ಸೊ ನಾವು ಸ್ವಲ್ಪ ಜ್ಯೋತಿಷದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೋಗೋಣ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಯಾಕಂದರೆ ನಮ್ಗೆ ಏನಾಗುತ್ತೆ ನಮಗೆ ಏನೇ ಕಷ್ಟ ಬರ್ತದೆ ಅಲ್ವಾ ತುಂಬ ಜನ ಕಷ್ಟ ಬರುತ್ತೆ ಅಥವಾ ನಾವು ತುಂಬ ತೊಂದರೆಗಳು ಸಿಕ್ಕಾಕೊಳ್ತೇವೆ ಏನೇ ಇದ್ರು ಕೂಡ ಒಂದಂತೂ ನೆನಪಿಟ್ಕೊಳ್ಬೇಕು ಏನೇ ತೊಂದರೆಗಳು ಬಂತು ಯಾವುದೇ ಕಷ್ಟ ಬಂತು ಅದು ಯಾವುದೇ ಲೆಕ್ಕಾಚಾರ ಇಲ್ಲದೆ ಬರೋದಿಲ್ಲ ಅಂತ ಇಂಡಿಕೇಶನ್ ಲೆಕ್ಕಾಚಾರ ಇಲ್ಲದೆ ಬರುವುದು ಎಲ್ಲವೂ ಲೆಕ್ಕಾಚಾರಗಳ ಮುಖಾಂತರ ಬರುತ್ತೆ ಅಂದರೆ ನೀವೇನೋ ಕರ್ಮ ಮಾಡಿರ್ತೀರ ಅದನ್ನು ಈಗ ಅನುಭವಿಸ್ತಾ ಇದ್ರೆ ಅಷ್ಟೇ ಅವ್ರದ್ದು ಬೇರೆ ಏನು ಕೂಡ ಇರೋದೇ ಇಲ್ಲ ಅಂತ ಹೇಳ್ತೇನೆ ಓಕೆನಾ ನೀವೇನೋ ಅಥವಾ ಪ್ರೀವಿಯಸ್ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿನೇ ಯಾರಿಗೂ ತೊಂದರೆ ಕೊಟ್ಟಿದ್ದೀರಾ ಯಾರಿಗೋ ಉಪದ್ರ ಕೊಟ್ಟಿದ್ದೀರಾ ಯಾರನ್ನು ನೋಯಿಸಿದ್ದೀರಾ ಯಾರ ಮನೆಯಲ್ಲೂ ಅಶಾಂತಿಯನ್ನು ನೀವು ಹುಟ್ಟುವಂತೆ ಮಾಡಿದ್ದೀರಾ ಆ ಕರ್ಮ ನಾವು ಅನುಭವಿಸಲೇಬೇಕಾಗುತ್ತೆ ಚಾನ್ಸ್ ಎಲ್ಲ ನಾವು ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಅದು ನಾನಾಗಿರ್ಬೋದು ನೀವಾಗಿರ್ಬೋದು ಯಾರೇ ಆಗಿರ್ಬೋದು ಯಾಕಂದರೆ ಭಗವಂತನ ಒಂದು ಸುಂದರವಾದ ಈ ಸೃಷ್ಟಿಯಲ್ಲಿ ಯಾರನ್ನು ಕೂಡ ನೋಯಿಸುವಂತಹ ಕೆಲಸ ನಾವು ಮಾಡುವ ಹಾಗೇನೇ ಇಲ್ಲ ಯಾಕಂದರೆ ಅವನ ಸೃಷ್ಟಿಯಲ್ಲಿ ಅದು ಅವ ಹಾಗೆ ಆಗಬೇಕು ನೋಯಿಸುವಂಥ ಕೆಲಸ ಮಾಡಲಿಕ್ಕಿಲ್ಲ ಸಾಧ್ಯ ಆದರೆ ನೀವೇನು ಮಾಡ್ಬೋದು ಒಂದು ಅಷ್ಟು ಜನಕ್ಕೆ ಉಪಕಾರ ಮಾಡ್ಬೋದು ಅದೇ ಮನನೋಯಿಸಿದರೆ ಅಶಾಂತಿಯನ್ನು ಸೃಷ್ಟಿ ಮಾಡಿದರೆ ಅದು ಕರ್ಮದ ಫಲ ನಮ್ಗೆ ಅನುಭವಿಸಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಿಮ್ಗೆ ಏನಾದರೂ ಕಷ್ಟ ಬಂದಿದೆ ನಿಮಗೇನಾದರೂ ತೊಂದರೆ ಆಗಿದೆ ನಿಮ್ಗೇನೋ ಒಂದು ಒಂದು ನಿಮ್ಮ ಕೆಲಸ ಕಾರ್ಯ ಆಗ್ತಾ ಇಲ್ಲ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಅಥವಾ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಕುಟುಂಬ ಪರಿಸ್ಥಿತಿ ಚೆನ್ನಾಗಿಲ್ಲ ಮನೆ ಚೆನ್ನಾಗಿಲ್ಲ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಮಕ್ಕಳು ಚೆನ್ನಾಗಿಲ್ಲ ಹಾಗಾದರೆ ಎಲ್ಲೋ ಒಂದು ಕಡೆ ನೀವೇನೋ ಕರ್ಮವನ್ನು ಮಾಡಿರ್ತೀರ ಅದಕ್ಕೋಸ್ಕರ ಅದನ್ನು ಈಗ ನೀವು ಭೋಗಿಸುವಂತಹ ಒಂದು ಸಂದರ್ಭಗಳು ನಿಮ್ಮ ಮುಂದೆ ಬಂದು ನಿಂತಿರ್ತವೆ ಅದಕ್ಕೋಸ್ಕರ ನಿಮಗೇನು ಕಷ್ಟ ಬಂತು ದಯವಿಟ್ಟು ಯಾರನ್ನು ಕೂಡ ದೂಷಿಸುವುದಕ್ಕಿಂತ ಮುಂಚೆ ನಮ್ಮನ್ನು ನಾವೇ ನೋಡ್ಕೊಳ್ಬೇಕಾದ್ರು ಅತಿ ಅನಿವಾರ್ಯ ಅಂತ ಹೇಳ್ತೇನೆ ನಮ್ಮನ್ನು ನಾವೇ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನಪ್ಪ ಅದು ಕ್ಲನ್ಸ್ ಆಗಬೇಕು ಹಾಗಾದ ದೇವರ ಮೊರೆ ಹೋಗೋದು ಅಥವಾ ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದು ಒಂದಷ್ಟು ಜನಕ್ಕೆ ಉಪಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಸೊ ಅದು ಬಹಳ 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 ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಂತ ಹೇಳಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ನಿಮ್ಮ ಕರ್ಮ ಹೇಗಿರ್ತದೆ ಅಥವಾ ನಮ್ಮ ನಿಮ್ಮ ಕರ್ಮ ಹೇಗಿರ್ತದೆ ಅದೇ ರೀತಿ ನಿಮ್ಮ ಮನೆ ವಾಸ್ತು ಕೂಡ ಪ್ರಿಪೇರ್ ಆಗಿರ್ತದೆ ಹೋದ ಜನ್ಮ ಹೇಗಿರ್ತದೆ ಅದೇ ರೀತಿ ನಿಮ್ಮ ಜಾತಕೂ ಕೂಡ ಪ್ರಿಪೇರ್ ಆಗಿ ಬಂದಿರ್ತದೆ ಸುಮ್ ಸುಮ್ಮನೆ ಅಂತ ಬಂದಿರೋದಿಲ್ಲ ಒಂದೊಂದು ಪ್ಲಾನೆಟ್ಸ್ ಒಂದೊಂದು ಭಾವದಲ್ಲಿ ಎಲ್ಲೆಲ್ಲಿ ಬಂದು ಸೇರ್ಕೊಂಡಿರ್ತದೆ ಯಾವ್ಯಾವ ರಾಶಿಯಲ್ಲಿ ಬಂದು ಸೇರ್ಕೊಂಡಿರ್ತದೆ ಅದೆಲ್ಲವೂ ಕೂಡ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಪರ್ಫೆಕ್ಟ್ ಆದ ಲೆಕ್ಕಾಚಾರ ಸುಮ್ಮ ಸುಮ್ಮನೆ ಅದು ಡೆಫಿನೆಟ್ ಆಗಿ ಅದು ಬರೋದೇ ಇಲ್ಲ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಬರಲಿಕ್ಕೆ ನೀವು ಯಾವಾಗ ಹುಟ್ಟಬೇಕು ಯಾವಾಗ ಸಾಯಬೇಕು ಯಾವಾಗ ಏನು ಕೆಲಸ ಆಗಬೇಕು ಏನಾಗ ಎಲ್ಲವೂ ಕೂಡ ಅಲ್ಲಿ ಮೊದಲೇ ನಮೂದೀತವಾಗಿರ್ತದೆ ಹಾಗಾದರೆ ನೀವೊಂದು ಎಣಿಸ್ಬೋದಲ್ವಾ ಅಲ್ಲೇ ಮೊದಲೇ ನಮೂದಿತೀತವಾಗಿರ್ತದೆ ನಾವು ಯಾಕೆ ಮತ್ತೆ ಬೇರೆ ಪ್ರಯತ್ನ ಮಾಡಬೇಕು ಅಂತಲ್ಲ ಪ್ರಯತ್ನ ಮಾಡಿದ್ರೇ ಆಗುವುದು ಅಂತ ಕೂಡ ಅದರಲ್ಲೇ ಇರ್ತದೆ ಓಕೆನಾ ಪ್ರಯತ್ನ ಮಾಡಿದ್ರೆ ಯಾವುದೂ ಕೂಡ ಫಲಿಸುತ್ತೆ ಿಲ್ಲ ಅದು ಕೂಡ ಇರುತ್ತೆ ಓಕೆನಾ ಹಾಗಾದರೆ ಇವತ್ತಿಂದ ಒಂದಂತೂ ನಿರ್ಣಯ ತಗೊಳ್ಳಿ ಯಾವುದೇ ಕಾರಣ ಕೂಡ ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಹೋಗಬೇಡಿ ಯಾರಿಗೂ ನೋವನ್ನು ಕೊಡಲಿಕ್ಕೆ ಹೋಗಬೇಡಿ ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ಹೋಗಬೇಡಿ ಒಂದು ಒಂದು ಮಾತಂದು ನೆನಪಿಟ್ಕೊಳ್ಳಿ ಜಾತಕದಲ್ಲಿ ಇದರಲ್ಲಿ ಹನ್ನೆರಡು ಭಾವಗಳಿರ್ತವೆ ಹನ್ನೆರಡು ಭಾವದಲ್ಲಿ ಭಾವಗಳಲ್ಲಿ ವಿಶೇಷವಾಗಿ ಲಗ್ನ ಭಾವ ಅಂತ ಕರೀತಾರೆ ಲಗ್ನ ಭಾವ ಓಕೆನಾ ಈ ಲಗ್ನ ಭಾವ ಏನನ್ನ ಹೇಳಿದ್ರೆ ನಮಗೆ ನಮ್ಮ ತನುಭಾವ ಅಂತ ಕರೀತೆ ತನುಭಾವ ಇಡೀ ದೇಹ ಸ್ಥಿತಿಯನ್ನು ಈ ಒಂದು ಲಗ್ನ ಭಾವದಿಂದ ನಮಗೆ ನೋಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಇದು ಬಾಡಿ ಪಾರ್ಟ್ಸನ್ನು ತೆಗೆದುಕೊಂಡಾಗ ಅಕ್ಯುರೇಟ್ ಬಾಡಿ ಪಾರ್ಟ್ಸನ್ನು ತೆಗೆದುಕೊಂಡಾಗ ತಲೆಯ ಪಾರ್ಟ್ ನಿಮ್ಮ ತಲೆಯ ಪಾರ್ಟ್ ಏನಿದೆ ಅದನ್ನು ಲಗ್ನ ಸೂಚಿಸ್ತದೆ ತಲೆಯ ಪಾರ್ಟನ್ನು ಈ ಲಗ್ನ ಸೂಚಿಸ್ತಾ ಉಂಟು ರೈಟ್ ತಾನೇ ಓಕೆನಾ ಇದು ಲಗ್ನ ಅಂತ ಅದಕ್ಕೇನೆ ಕರೀತಾರೆ ಅದರಿಂದ ಎರಡನೇ ಮನೆ ಅಲ್ಲಿಂದ ನಾವು ಸ್ಪ್ಲಿಟ್ಟಾಗಿ ಎರಡನೇ ಮನೆಗೆ ಬಂದಾಗ ಇಲ್ಲಿಂದ ಕೌಂಟರ್ ಕ್ಲಾಕ್ ವೈಸ್ ಹೀಗೆ ಹೋದಾಗ ಎರಡನೇ ಮನೆಯಲ್ಲಿ ಧನಸ್ಥಾನ ಅಂತ ಕರಿತೇವೆ ಅದನ್ನು ಧನಸ್ಥಾನ ಅಂತ ಕೂಡ ಕರಿತೇವೆ ಕುಟುಂಬ ಸ್ಥಾನ ಅಂತ ಕರಿತೇವೆ ವಾಣಿ ಸ್ಥಾನ ಅಂತ ಕರಿತೇವೆ ಆ ಭಾವ ಏನು ಮಾಡ್ತೇವೆ ಅಂದರೆ ನಿಮಗೆ ರಿಸೋರ್ಸನ್ನು ಜನರೇಟ್ ಮಾಡ್ತೇವೆ ರಿಸೋರ್ಸ್ ಅಂದರೆ ಏನು ನಿಮಗೆ ನಿಮ್ಮ ನಮ್ಮ ಬದುಕಿಗೆ ಮೂಲಭೂತವಾದ ಅವಶ್ಯಕತೆಗಳು ಏನುಂಟು ಅದನ್ನು ಜನ್ರೇಟ್ ಮಾಡುವಂತಹ ಕೆಪಬಿಲಿಟಿ ಇರೋದು ಎರಡನೇ ಮನೆಗೆ ಓಕೆ ಎರಡನೇ ಮನೆಯಲ್ಲಿ ಏನುಂಟು ಧನಸ್ಥಾನ ವಾಣಿಸ್ಥಾನ ಕುಟುಂಬ ಸ್ಥಾನ ರಿಸೋರ್ಸ್ ಓಕೆನಾ ಸೊ ಇಷ್ಟಂತೂ ಖಂಡಿತ ಇದ್ದೇ ಇರ್ತದೆ ಬಾಡಿ ಪಾರ್ಟ್ಸನ್ನು ತೆಗೆದುಕೊಂಡಾಗ ನಿಮ್ಮ ಪೂರ್ತಿ ಮುಖ ಅಲ್ವಾ ನಿಮ್ಮ ಪಂಚೇಂದ್ರಿಯಗಳು ಅಂತ ಏನುಂಟು ಅದೆಲ್ಲವೂ ಕೂಡ ಈ ಎರಡನೇ ಮನೆಯಲ್ಲಿ ಬರುವಂಥದ್ದು ವಿಶೇಷ ರೀತಿಯಲ್ಲಿ ಮೂರನೇ ಮನೆ ಬಂದು ಪರಾಕ್ರಮ ನಾಲ್ಕನೇ ಮನೆ ಬಂದು ಸುಖ ಅಲ್ವಾ ಇದೇ ರೀತಿ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ನಾಲ್ಕನೇ ಇದಕ್ಕೆ ಮೂರನೇ ಮನೆ ಪರಾಕ್ರಮ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಅಕ್ಕಪಕ್ಕದ ಮನೆಯವರು ಏನೇ ಇದ್ರು ಕೂಡ ನಾವು ಪರಾಕ್ರಮದ ಮುಖಾಂತರ ನೋಡ್ಕೊಳ್ತೇವೆ ಒಡ ಹುಟ್ಟಿದವರು ಇರ್ಬೋದು ಅಕ್ಕ ಅಕ್ಕಪಕ್ಕದ ಮನೆಯವರು ನಿಮ್ಮ ಕಮ್ಯುನಿಕೇಷನ್ ಡಿವೈಸ್ ಏನು ಅದು ಇರ್ಬೋದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಇರ್ಬೋದು ನಿಮ್ಮ ಪೇಪರ್ ವರ್ಕ್ ಇರ್ಬೋದು ನಿಮ್ಮ ಬರವಣಿಗೆ ಇರ್ಬೋದು ಎಲ್ಲವೂ ಕೂಡ ಮೂರನೇ ಮನೆಯಿಂದ ಅದು ನೋಡಲ್ಪಡುತ್ತೆ ರೈಟಾ ಓಕೆ ಇನ್ನು ನಾಲ್ಕನೇ ಮನೆಗೆ ಬಂದಾಗ ನಾವು ಏನಾಗುತ್ತೆ ನಾಲ್ಕನೇ ಭಾವಕ್ಕೆ ಬಂದಾಗ ವಿಶೇಷ ರೀತಿಯಲ್ಲಿ ಅದು ಸುಖ ಅಂತ ಕರಿತೇವೆ ಸುಖ ಅಂದರೆ ಅದು ತಾಯಿಗೆ ಸಂಬಂಧಪಟ್ಟದ್ದು ಆನಂತರ ನಿಮ್ಮ ವಾಹನಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಮನೆಗೆ ಜಾಗಕ್ಕೆ ಸಂಬಂಧಪಟ್ಟ ಅಥವಾ ನಿಮಗೆ ಸುಖ ನೀಡುವಂಥ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡಾಗ ನಾಲ್ಕನೇ ಮನೆಯಲ್ಲಿ ಕೆಲಸ ಮಾಡಿದೆ ರೈಟ್ ತಾನೆ ಯಾರಿಗೂ ಮನೆ ಆಗಿಲ್ಲ ಅಲ್ವಾ ಯಾರಿಗೋ ಜಾಗ ತೆಗೆ ಆಗ್ತಾ ಇಲ್ಲ ಗಾಡಿ ಇಲ್ಲ ತಾಯಿ ಕಷ್ಟಪಡ್ತಾ ಇದ್ದಾರೆ ಅಂದರೆ ನಿಮ್ಮ ನಾಲ್ಕನೇ ಮನೆ ಎಲ್ಲೋ ಒಂದು ಕಡೆ ತೊಂದರೆಗೊಳಗಾಗಿದೆ ಅಂದರೆ ಇಂಡಿಕೇಶನ್ ಇನ್ನು ಐದನೇ ಮನೆಯನ್ನು ತೆಗೆದುಕೊಂಡಾಗ ಇಲ್ಲಿಂದ ಐದನೇ ಮನೆ ಇದನ್ನು ನಾವು ಸುತ ಸ್ಥಾನ ಕರೆ ಸುತ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟ ಅದರ ಮುಖಾಂತರ ನಮ್ಮ ವಿದ್ಯೆ ಅಲ್ವಾ ನಮ್ಮ ಬುದ್ಧಿ ಆನಂತರ ನಮ್ಮ ಫ್ರೆಂಡ್ಸ್ ಆನಂತರ ನಮ್ಮ ಲವ್ ಇರ್ಬೋದು ಅಥವಾ ಪ್ರೀತಿ ಪ್ರೇಮ ಇರ್ಬೋದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಫ್ರೆಂಡ್ಸ್ಗೆ ಸಂಬಂಧಪಟ್ಟಂತೆ ಮನೋರಂಜನೆಗೆ ಸಂಬಂಧಪಟ್ಟಂತೆ ಜೂಜಾಟಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಎಲ್ಲವೂ ಕೂಡ ಇಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಐದನೇ ಮನೆಯಿಂದ ಬರುತ್ತೆ ನಿಮಗೆ ಐದನೇ ಮನೆಯಿಂದ ನಿಮಗೆ ವಿಶೇಷ ರೀತಿಯಲ್ಲಿ ಆ ಹೀಲಿಂಗ್ ಕೂಡ ಐದನೇ ಮನೆಯಿಂದ ಬರುವಂಥದ್ದು ಅಂದರೆ ನಿಮಗೇನೋ ಒಂದು ರೋಗ ಬಂದುಬಿಡ್ತು ನಮಗೆ ನಿಮಗೆ ಏನಾದರೂ ಕೂಡ ಸೊ ಆ ರೋಗ ಬೇಗನೆ ಗುಣಮುಖವಾಗಬೇಕು ಆ ರೋಗ ವಿಶೇಷ ರೀತಿಯಲ್ಲಿ ಬಹು ಬಹಳ ಬೇಗನೆ ಗುಣಮುಖರಾಗಿ ನಾವು ಬರಬೇಕಂದ್ರೆ ಐದನೇ ಮನೆ ಕೆಲಸ ಮಾಡಬೇಕು ಅಂದರೆ ಮಾತ್ರ ರೋಗದಿಂದ ಬಹಳ ಬೇಗ ಮುಕ್ತಿ ಸಿಗುತ್ತೆ ಅನ್ಯಥ ಸಿಗಲ್ಲ ಕೆಲವೊಂದು ರೈಟ್ ರೈತನೇ ಅದೇ ಆರನೇ ಮನೆಗೆ ಬಂದಾಗ ಆರನೇ ಮನೆ ಸಿಕ್ಸ್ತ್ ಹೌಸ್ ಅಂತ ಕರಿತೇವೆ ಅದಕ್ಕೆ ರೋಗ ಋಣ ರಿಪು ಅಂತ ಕರಿತೇವೆ ರೋಗ ಋಣ ರಿಪು ಮತ್ತು ಸೇವೆ ರೈಟಾ ರೋಗ ಋಣ ರಿಪು ರೋಗ ಅಂದರೆ ಆರೋಗ್ಯದ ಸಮಸ್ಯೆಗಳು ರಿಪು ಅಂದರೆ ನಿಮಗೆ ಹಣಕಾಸಿನ ಸಮಸ್ಯೆಗಳು ಸಾರಿ ಋಣ ಅಂದರೆ ಹಣಕಾಸಿನ ಸಮಸ್ಯೆಗಳು ರಿಪು ಅಂದರೆ ನಿಮಗೆ ಶತ್ರು ಕಾಟ ಅಂತ ಕರಿತೀವಿ ಆನಂದ್ರೆ ಸೇವೆ ನಾವು ಯಾರಿಗೆ ಸೇವೆ ಮಾಡ್ತಾ ಇರೋದು ಅಥವಾ ನಮ್ಮ ಮನೆಯ ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವಂಥವ್ರು ಏನೇ ಇದ್ರು ಕೂಡ ಆನಂತರ ಸಣ್ಣ ಪ್ರಾಣಿ ಪಕ್ಷಿಗಳು ಏನುಂಟು ಅದೆಲ್ಲವೂ ಕೂಡ ಆರನೇ ಮನೆಯಿಂದ ನೋಡಲ್ಪಡುತ್ತೆ ಅದೇ ರೀತಿ ನಾವು ಏಳನೇ ಮನೆಗೆ ಬಂದಾಗ ಇದನ್ನು ಕಳತ್ರ ಅಂತ ಕರಿತೀವಿ ಕಳತ್ರ ಅಂದ್ರೇನು ಅದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಏನು ಆದಾಯ ಬರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಈ ಪಾಠ ಕೆಲಸ ಮಾಡುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಸೊ ಆನಂತರ ಆಯುಷ್ಯ ಆಯುಷ್ಯ ಸ್ಥಾನ ಬಂದು ಇದನ್ನು ಅಷ್ಟಮದ ಭಾವ ಅಂತ ಕರಿತೇವೆ ಆಯುಷ್ಯ ಸಣ್ಣ ನಿಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡಿ ಮಾಡುವಂಥದ್ದು ಆನಂತರ ನಿಮಗೆ ಸಡನ್ನಾಗಿ ಏನು ಹಣಕಾಸು ಬರಬೇಕು ಅಥವಾ ಸಡನ್ನಾಗಿ ಏನಾದರೂ ಘಟನೆ ಘಟಿಸಬೇಕಾದ್ರೆ ಈ ಪಾಠ ಕೆಲಸ ಮಾಡಬೇಕು ನಿಮಗೆ ಅಷ್ಟಮದ ಭಾವ ಅಂದರೆ ದೊಡ್ಡ ಮಟ್ಟಿಗೆ ನನಗೆ ಹಣ ಬರಬೇಕು ಅಷ್ಟಮ ಸ್ಥಾನ ಕೆಲಸ ಮಾಡಬೇಕು ಆನಂತರ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಷ್ಟಮ ಸ್ಥಾನ ಕೆಲಸ ಮಾಡಬೇಕು ಆಯುಷ್ಯ ಚೆನ್ನಾಗಿರಬೇಕು ಅಷ್ಟಮ ಸ್ಥಾನ ಕೆಲಸ ಮಾಡಬೇಕು ಸಡನ್ನಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅದು ಕೂಡ ಅಷ್ಟಮದ ಸ್ಥಾನನೇ ಸಡನ್ನಾಗಿ ಆಕ್ಸಿಡೆಂಟ್ ಆಯಿತು ಅದು ಕೂಡ ಅಷ್ಟಮದ ಸ್ಥಾನನೇ ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಈಗೀಗ ಸರಿ ಇದೆ ಈಗೀಗ ಸರಿ ಇಲ್ಲ ಅಂತ ಪರಿಸ್ಥಿತಿ ಬಂತು ಅಷ್ಟಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿಯೇ ಮಾಡ್ತಾರೆ ರೈಟ್ ತಾನೆ ಓಕೆನಾ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಬಂದು ಅದಕ್ಕಿಂತ ನೆಕ್ಸ್ಟ್ ಬಂದ ಭಾವ ಬಂದು ಅದು ಧರ್ಮ ಭಾವ ಅಂತ ಕರೆ ಧರ್ಮ ಓಕೆ ಧಾರ್ಮಿಕತೆಗೆ ಸಂಬಂಧಪಟ್ಟ ಇದರಲ್ಲಿ ನಮ್ಮ ತಂದೆ ನಮ್ಮ ಗುರುಗಳು ನಮ್ಮ ಹೈಯರ್ ಎಜುಕೇಷನ್ ನಮ್ಮ ವಿದೇಶ ಯಾತ್ರೆ ಆನಂತರ ನಮ್ಮ ಧಾರ್ಮಿಕತೆ ಏನು ಏನು ಧರ್ಮವನ್ನು ಪಾಲನೆ ಮಾಡ್ತೀರಾ ಆ ಧರ್ಮ ಧಾರ್ಮಿಕತೆ ಎಲ್ಲವನ್ನು ಕೂಡ ನಾವು ಒಂಬತ್ತನೇ ಮನೆಯಿಂದ ಆನಂತರ ಅಭಿವೃದ್ಧಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ಪಾಠ ಏನು ಒಂಬತ್ತನೇ ಮನೆ ಅಂದರೆ ನಿಮ್ಮ ಆ ಒಂದು ಜಾತಕದ ನೈನ್ತ್ ಹೌಸ್ ಏನು ಅದು ನಿಮಗೆ ಇಂಡಿಕೇಶನ್ ಕೊಡ್ತದೆ ಯಾವ ರೀತಿ ನೀವು ಅಭಿವೃದ್ಧಿಯನ್ನು ಪಡಿತೀರಿ ಎಂಬುದನ್ನು ಸೂಚನೆ ಕೊಡ್ತದೆ ನಿಮ್ಮ ತಂದೆ ಹೇಗಿರ್ತಾರೆ ನಿಮ್ಮ ಗುರುಗಳು ಹೇಗಿರ್ತಾರೆ ಹೈಯರ್ ಎಜುಕೇಷನ್ ಎಲ್ಲಿ ಮಾಡ್ತೀರಾ ಎಷ್ಟು ನಿಮ್ಮಲ್ಲಿ ಡಿಗ್ರಿ ಇದೆ ಎಂಬುದನ್ನೆಲ್ಲವೂ ಕೂಡ ಐದು ನಿಮ್ಮ ಒಂಬತ್ತನೇ ಮನೆ ತೋರಿಸ್ಕೊಡ್ತಾ ಇದೆ ಅಭಿವೃದ್ಧಿ ಬರಬೇಕು ಲೈಫಲ್ಲಿ ತುಂಬ ಅಭಿವೃದ್ಧಿ ಆಗಬೇಕು ನಾನು ತುಂಬ ಅಭಿವೃದ್ಧಿ ಕಾಣಬೇಕು ಅಂತಾದರೆ ನಿಮ್ಮ ನೈನ್ ಹೌಸ್ ಕೆಲಸ ಮಾಡಬೇಕು ಅಲ್ಲಿಯ ಅಧಿಪತಿ ಗುರು ಆ ಗುರು ಕೆಲಸ ಮಾಡಬೇಕು ಗುರು ಕೆಲಸ ಮಾಡಿದ್ರೇ ಎಲ್ಲೋ ಒಂದು ಕಡೆ ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯ ಅನ್ಯತಾ ಅಭಿವೃದ್ಧಿಯಲ್ಲಿ ಕೆಲವೊಮ್ಮೆ ಕುಂಠಿತವಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ರೈಟ್ ತಾನೇ ಓಕೆನ ಹತ್ತನೇ ಮನೆಗೆ ಬಂದಾಗ ಅದನ್ನು ಕರ್ಮಭಾವ ಅಂತ ಕರೀತದೆ ಕರ್ಮಭಾವ ಅಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಹತ್ತನೇ ಮನೆ ಕೆಲಸ ಮಾಡುತ್ತೆ ಅದರಲ್ಲಿ ಬರೀ ಹತ್ತನೇ ಮನೆಗೆ ಸಂಬಂಧ ಕೆಲಸವನ್ನೇ ನಾವು ನೋಡ್ಕೊಳ್ಬೇಕು ಆನಂತರ ಅದು ತಂದೆಯ ಕುಟುಂಬ ತಂದೆಯ ಹಣಕಾಸು ಎಲ್ಲವೂ ಕೂಡ ಅದರಿಂದ ನೋಡಲ್ಪಡ್ತದೆ ಅದೇ ರೀತಿ ಏನು ಕೆಲಸ ಮಾಡ್ತೀರಾ ನೀವು ಹೇಗೆ ಕೆಲಸ ಮಾಡ್ತೀರಾ ಕೆಲಸದಲ್ಲಿ ಹೇಗೆ ಪ್ರೊಸೀಡ್ ಆಗ್ತೀರಾ ಅದಕ್ಕೆ ಸಂಬಂಧಪಟ್ಟ ಹತ್ತನೇ ಮನೆ ಕೆಲಸ ಮಾಡ್ತದೆ ಅದೇ ರೀತಿ ಸರ್ಕಾರಿ ಸರ್ಕಾರಿ ಸಾಮ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಹತ್ತನೇ ಮನೆ ಕೆಲಸ ಮಾಡ್ತದೆ ಅದರ ಜೊತೆಗೆ ಕೀರ್ತಿ ಪ್ರತಿಷ್ಠೆ ಯಶಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ಅಂದರೆ ತೀವ್ರ ರೀತಿಯಲ್ಲಿ ಯಶಸ್ಸು ಬೇಕು ಅಂತಾದ ಕೂಡ ಹತ್ತನೇ ಮನೆ ನಿಮಗೆ ಕೆಲಸ ಮಾಡಲೇಬೇಕಾಗುತ್ತೆ ರೈಟ್ ತಾನೆ ಅದಕ್ಕೆ ಅದನ್ನು ಕರ್ಮ ಭಾವ ಅಂತ ಕರಿತೇವೆ ಓಕೆನಾ ಅದೇ ರೀತಿ ನಮಗೆ ಹನ್ನೊಂದನೇ ಮನೆ ಒಂದು ಆಯ ಆಯಾ ಅಂದರೆ ಇನ್ಕಮ್ ಬರುವಂಥದ್ದು ಏನು ನಿಮಗೆ ಲಾಭ ಬರಬೇಕು ಲಾಭಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹನ್ನೊಂದನೇ ಮನೆ ಕೆಲಸ ಮಾಡ್ತದೆ ಹನ್ನೊಂದೇ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಅಲ್ಲಿ ನಿಮಗಿಂತ ಮೊದಲೇ ಮಾಡಿಟ್ಟಂಥ ಆಸ್ತಿ ಪಾಸ್ತಿ ನಿಮಗಿಂತ ಮೊದಲೇ ಹುಟ್ಟಿದವರು ಏನಿರ್ತಾರೆ ಅದೆಲ್ಲವೂ ಕೂಡ ಹನ್ನೊಂದೇ ಮನೆಯಿಂದ ನೋಡಲ್ಪಡುತ್ತೆ ಅದು ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಯಾವುದೇ ಒಂದು ಕೆಲಸ ಡನ್ ಆಗಬೇಕು ಯಾವುದೇ ಒಂದು ಕೆಲಸ ಫುಲ್ಫಿಲ್ಮೆಂಟ್ ಆಗಬೇಕು ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗಬೇಕು ಅಂತಾದರೆ ನಿಮ್ಮ ಹನ್ನೊಂದನೇ ಮನೆ ಕೆಲಸ ಮಾಡಬೇಕು ಹನ್ನೊಂದನೇ ಮನೆ ಕೆಲಸ ಮಾಡಿಲ್ಲದೆ ಡಿಸೈರ್ ಫುಲ್ಫಿಲ್ಮೆಂಟ್ ಆಗದಂಥ ಸಂದರ್ಭಗಳು ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಹನ್ನೆರಡನೇ ಮನೆಗೆ ಬಂದಾಗ ಅದನ್ನು ವ್ಯಯಭಾವ ಅಂತ ಕರಿತೀವಿ ವ್ಯಯಭಾವ ಅಂದ್ರೆ ವಿಶೇಷ ರೀತಿಯಲ್ಲಿ ಹಣಕಾಸು ಖರ್ಚಾಗುವಂಥದ್ದು ಏನು ಖರ್ಚು ಮಾಡ್ತೀರಾ ನೀವು ಹೇಗೆ ಖರ್ಚು ಮಾಡಿಕೊಳ್ತೀರಿ ಎಂಬುದನ್ನು ಹನ್ನೆರಡನೇ ಮನೆ ತೋರಿಸ್ಕೊಡ್ತದೆ ಹನ್ನೆರಡನೇ ಮನೆ ಅಧಿಪತಿ ಎಲ್ಲೆಲ್ಲ ಹೋಗಿರ್ತಾನೆ ಆ ರೀತಿಯಾಗಿ ನೀವು ಖರ್ಚು ಕೂಡ ಮಾಡ್ಕೊಂಡಿರ್ತೀರಾ ಹನ್ನೆರಡನೇ ಮನೆ ಬಂದು ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದನೇ ಮನೆ ಕೂಡ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡನೇ ಮನೆ ಕೂಡ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ವಿದೇಶಿ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ವಿದೇಶದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತೆ ಜೈಲಿಗೆ ಸಂಬಂಧಪಟ್ಟಂತೆ ತೀರ್ಥಕ್ಷೇತ್ರ ಯಾತ್ರೆಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಬೆಡ್ರೂಮ್ಗೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸ್ ಸಂಬಂಧಪಟ್ಟಂತೆ ಮೆಡಿಟೇಷನ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಹನ್ನೆರಡನೇ ಮನೆ ಕೆಲಸ ಮಾಡ್ತದೆ ಹನ್ನೆರಡನೇ ಮನೆ ಕೆಲಸ ಏನಿರ್ತದೆ ನಮ್ಮನ್ನು ರಿಪೇರಿ ಮಾಡುವಂಥದ್ದು ಯಾವತ್ತಿದ್ರು ಕೂಡ ರಿಪೇರಿ ಮಾಡುತ್ತೆ ನಿಮ್ಮಲ್ಲಿ ಏನು ದುರ್ಗುಣಗಳುಂಟು ಅದನ್ನು ರಿಪೇರಿ ಮಾಡಬಲ್ಲದು ಅಥವಾ ನಿಮಗೆ ಇಡೀ ದಿನ ಕೆಲಸ ಮಾಡಿ ಸುಸ್ತಾಯಿತು ಹೋಗಿ ಮಲಗಬೇಕು ಮಲಗ್ತಿರ ಬೆಡ್ರೂಮಲ್ಲಿ ಹೋಗಿ ನಿಮ್ಮನ್ನು ರಿಪೇರಿ ಮಾಡುತ್ತೆ ರಾತ್ರಿ ಹೊತ್ತು ಇಡೀ ನಿಮ್ಮ ಒಂದು ಆ ದೇಹದ ಚೈತನ್ಯವನ್ನು ಹೆಚ್ಚಿಸಿಬಿಡ್ತದೆ ಬಿಡ್ತದೆ ನಿಮ್ಮ ಏಳು ಚಕ್ರಗಳನ್ನು ಕೂಡ ಆಕ್ಟಿವೇಟ್ ಮಾಡುವಂಥ ಕೆಲಸವನ್ನು ಅದು ಮಾಡಿಯೇ ಮಾಡ್ತಾರೆ ರೈಟ್ ತಾನೇ ಸೊ ಈ ರೀತಿಯಾಗಿ ಅದೇ ರೀತಿ ನಿಮಗೆ ಬಾಡಿ ಪಾರ್ಟ್ಸ್ ಹೇಳಿದೆ ಬಾಡಿ ಪಾರ್ಟ್ಸ್ ಬಂದು ಇದಕ್ಕೆ ಲಗ್ನಕ್ಕೆ ಬಂದು ತಲೆಯ ಪಾರ್ಟ್ ಆಯಿತು ಎರಡನೇ ಮನೆಗೆ ಧನಸ್ಥಾನಕ್ಕೆ ಬಂದು ಇಡೀ ಮುಖ ಓಕೆನಾ ಅಲ್ಲಿ ಚೇಂದ್ರಗಳೇನು ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತು ಮೂರನೇ ಮನೆ ಬಂದು ಮೂರನೇ ಭಾವ ಬಂದು ಪರಾಕ್ರಮ ಅಂದರೆ ನಿಮ್ಮ ತೋಳುಗಳು ಓಕೆ ನಿಮ್ಮ ಶೋಲ್ಡರ್ ಮತ್ತು ಕೈಗಳಿಗೆ ಸಂಬಂಧಪಟ್ಟ ಮೂರನೇ ಮನೆ ಕೆಲಸ ಮಾಡ್ತದೆ ನಾಲ್ಕನೇ ಮನೆ ಬಂದು ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟಂತೆ ಕೆಲಸ ಹೃದಯಕ್ಕೆ ಸಂಬಂಧಪಟ್ಟಂತೆ ಐದನೇ ಮನೆ ಬಂದು ಹೊಟ್ಟೆಗೆ ಸಂಬಂಧ ಹೊಟ್ಟೆ ಅಂದರೆ ನಿಮ್ಮ ಹಕ್ಕುಳಿನಿಂದ ಮೇಲ್ಪಾಟ್ ಹೊಕ್ಕುಳಿನ ಪಾರ್ಟ್ನ ಹೊಟ್ಟೆ ಅನ್ಬಿಟ್ಟು ಅದಕ್ಕೆ ಸಂಬಂಧ ಕೆಲಸ ಮಾಡ್ತದೆ ಅದೇ ರೀತಿ ಆರನೇ ಮನೆ ಬಂದು ರಿಪು ಅಂತ ಕರಿತೇವೆ ನಿಮ್ಮ ಹುಕ್ಕಳಿನ ಕೆಳಗಿನ ಪಾರ್ಟಲ್ ಆ ಲೋವರ್ ಅಪ್ಡೌಮನ್ ಅಂತ ಕರಿತೇವೆ ಅದಕ್ಕೆ ಸಂಬಂಧ ಕೆಲಸ ಮಾಡ್ತದೆ ಕಳತ್ರ ಅಂದರೆ ವಿಶೇಷ ರೀತಿಯಲ್ಲಿ ಸೊಂಟದ ಪಾರ್ಟನ್ನು ನಾವು ಕಳತ್ರ ಅಂತ ಕರಿತೇವೆ ಓಕೆ ಆನಂತರ ಎಂಟನೇ ಮನೆ ಬಂದು ನಮ್ಮ ಪ್ರೈವೇಟ್ ಪಾರ್ಟ್ಸ್ಗೆ ಸಂಬಂಧ ಎಂಟನೇ ಮನೆ ಕೆಲಸ ಮಾಡ್ತದೆ ಒಂಬತ್ತನೇ ಮನೆ ಬಂದು ತೊಡೆಗೆ ಸಂಬಂಧಪಟ್ಟಂತೆ ಹತ್ತನೇ ಮನೆ ಬಂದು ಗಂಟೆಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಆಯ ಅಂದರೆ ಲಾಭಸ್ಥಾನ ಬಂದು ನಿಮ್ಮ ಗಂಟಿನಿಂದ ಕೆಳಗಿನ ಮೊಣಕಾಲಿಗೆ ಸಂಬಂಧಪಟ್ಟಂತೆ ಇದು ಪಾದಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಸೊ ಈ ರೀತಿಯಾಗಿ ಬಾಡಿ ಪಾರ್ಟ್ಸ್ ಇಲ್ಲಿ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿಬಿಡಿದೆ ಓಕೆ ಇನ್ನು ನಕ್ಷತ್ರಗಳೇನುಂಟು ಗ್ರಹಗಳೇನುಂಟು ಯಾವುದೇ ಇನ್ಫ್ಲೂಯನ್ಸ್ ಉಂಟು ಅದರ ಮುಖಾಂತರ ಇದೆಲ್ಲವೂ ಕೂಡ ಕೆಲಸ ಮಾಡಿದೆ ನಾನು ಹೇಳಿದ್ರೆ ಒಂಥರ ಪರ್ಫೆಕ್ಟಾಗಿ ಎಲ್ಲ ರೀತಿಯಲ್ಲಿ ಕೂಡ ಇದು ನಿಮಗೆ ತಿಳಿಸ್ಕೊಡ್ತದೆ ಲೈಫಲ್ಲಿ ಯಾವಾಗ ಗೆಲ್ತೀರಾ ಯಾವಾಗ ಸೋಲ್ತೀರಾ ಏನು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವಾಗ ಆರೋಗ್ಯದ ಸಮಸ್ಯೆ ಆಗುತ್ತೆ ಧನ ನಿಮ್ಮ ಹಣಕಾಸು ಹೇಗಿರ್ತದೆ ನಿಮ್ಮ ಮದುವೆ ಜೀವನ ಹೇಗಿರ್ತದೆ ನಿಮ್ಮ ಒಂದು ಆ ಸುಖ ಸ್ಥಾನಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರಾಪರ್ಟಿ ವಿಚಾರ ಹೇಗಿರುತ್ತೆ ಎಲ್ಲವನ್ನು ಕೂಡ ಇದು ತೋರಿಸ್ಕೊಡ್ತದೆ ಆ ಜಗತ್ತನ್ನೇ ಬಿಡಿಸಿ ಹೇಳ್ತದೆ ನಿಮಗೆ ಅಲ್ವಾ ಅಂದರೆ ಆ ರೀತಿಯಾಗಿ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಅವರ ಮುಖಾಂತರ ನೀವು ಕೇಳಿಸಿಕೊಂಡಾಗ ಡೆಫಿನೆಟಾಗಿ ಅದಕ್ಕೆ ಸಮಂಜಸವಾದ ಉತ್ತರ ಅಕ್ಯುರೇಟ್ ಆದ ಒಂದು ಉತ್ತರ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆದ ಉತ್ತರ ಬರುವ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ರೈಟ್ ತಾನೇ ಓಕೆ ಯಾವಾಗ ನೋಡಿ ಒಬ್ಬ ಮನುಷ್ಯ ಏನಾಗುತ್ತೆ ಇದರಲ್ಲಿ ಆತನಿಗೆ ತುಂಬ ಸಾಲ ಸೌಲಭ ಇರ್ತದೆ ಯಾರಿಗಾದರೂ ಕೂಡ ನಿಮಗೂ ಇರ್ಬೋದು ಯಾರಿಗೂ ಇರ್ಬೋದು ಸಾಲ ಸೌಲಭ್ಯ ಇರ್ತದೆ ಆರೋಗ್ಯದ ಸಮಸ್ಯೆ ಇರ್ತದೆ ಆನಂತರ ಶತ್ರು ಕಾಟ ಕೂಡ ಇರ್ತದೆ ಸೊ ಇದನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಾವೇನು ಮಾಡ್ತೇವೆ ಮೊದಲನೇದಾಗಿ ಬೆಳಿಗ್ಗೆ ಬೇಗ ಹೇಳಬೇಕಾಗುತ್ತೆ ರೈಟಾ ಬೆಳಿಗ್ಗೆ ಬೇಗ ಹೇಳುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೇಕಾದ್ರೆ ಏನಿಲ್ಲ ಅಂದ್ರೂ ಕೂಡ ಐದು ಐದೂವರೆ ಗಂಟೆ ಹೊತ್ತಿಗಾದರೂ ಹೇಳಬೇಕಾಗುತ್ತೆ ಎದ್ದು ಏನು ಮಾಡಬೇಕು ಸ್ವಲ್ಪ ಆ ಹೊತ್ತಲ್ಲಿ ಸ್ವಲ್ಪ ನೀರನ್ನು ಕುಡಿದು ಏನೋ ಒಂದು ವ್ಯಾಯಾಮ ಮಾಡ್ತೀರಾ ಅಥವಾ ಜಾಗಿಂಗ್ ಮಾಡ್ತೀರಾ ಅಥವಾ ನೀವು ಜಿಮ್ಗೆ ಹೋಗ್ತೀರಾ ಅಥವಾ ನೀವು ಏನು ಒಂದು ಸೂರ್ಯ ನಮಸ್ಕಾರ ಮಾಡ್ತೀರಾ ಅಥವಾ ನೀವು ಯೋಗ ಮಾಡ್ತೀರಾ ನೀವೇನೇ ಬೇಕಾದರೂ ಮಾಡಿ ಸೊ ಆ ಹೊತ್ತಲ್ಲಿ ನೀವು ಮಾಡಬೇಕಾಗುತ್ತೆ ಯಾವಾಗ ಅದನ್ನು ಮಾಡ್ತೀರ ನಿಮ್ಮ ಲಗ್ನ ಏನುಂಟು ಕ್ಲೆನ್ಸ್ ಆಗುತ್ತೆ ಲಗ್ನ ಬಹಳ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿದಾಗ ಸೊ ಇದರ ಮುಖಾಂತರ ಏನಾಗುತ್ತೆ ಅಂದರೆ ಈ ಒಂದು ಲಗ್ನದ ಎಫೆಕ್ಟ್ ಏನುಂಟು ನೋಡಿ ಅದು ನೇರ ಆರನೇ ಮನೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಲಗ್ನ ಕ್ಲೆನ್ಸ್ ಆಗುತ್ತೆ ಅಷ್ಟೇ ನಿಮ್ಮ ಆರನೇ ಮನೆ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರನೇ ಮನೆ ಕ್ಲೆನ್ಸಿಂಗ್ ಆದಾಗ ಏನಾಗುತ್ತೆ ನಿಮಗೆ ಒಂದು ಕಡೆ ಆರೋಗ್ಯದ ಸಮಸ್ಯೆ ಉಂಟು ಅದು ನಿವಾರಣೆ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ದಾರಿ ಕಂಡು ಬರ್ಬೋದು ಏನು ಸಾಲ ಸೋಲದಲ್ಲಿ ಹೋಗಿಬಿಟ್ಟಿದ್ದೀರಾ ಸಾಲ ಮಾಡಿಬಿಟ್ಟಿದ್ದೀರಾ ಸಾಲ ಆಗಿಬಿಟ್ಟಿದೆ ಅದರಲ್ಲಿ ನೀವು ನಿಮಗೆ ದಾರಿ ಕಂಡು ಬರ್ತದೆ ಸಾಲವನ್ನು ತೀರಿಸಲಿಕ್ಕೆ ಬೇಕಾಗಿ ಶತ್ರು ಕಾಟ ಇದೆ ಅದಕ್ಕೆ ದಾರಿ ಕಂಡು ಬರ್ತದೆ ಶತ್ರು ಕಾಟವನ್ನು ಹೇಗೆ ನಿಭಾಯಿಸಬೇಕು ಆನಂತರ ಸೇವೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗ್ತಾ ಉಂಟು ಡೆಫಿನೆಟ್ ಆಗಿ ಸೇವೆಯಲ್ಲಿ ಕೂಡ ಬಹಳ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಏನನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಬರೀ ಬೆಳಗಿನ ಹೊತ್ತು ಏಳುದರ ಮುಖಾಂತರ ಬೆಳಿಗ್ಗೆ ಐದು ಐದುವರೆ ಗಂಟೆಗೆ ಎದ್ದು ಫ್ರೆಶ್ ಆಗಿ ಎಲ್ಲೊಂದ್ ಕಡೆ ನೀವು ಸ್ವಲ್ಪ ಜಾಗಿಂಗ್ ವಾಕಿಂಗ್ ಅದು ಇದು ಏನೋ ಮಾಡ್ತೀರಾ ಸೊ ಅದನ್ನು ಮಾಡಿದಾಗ ನಿಮ್ಮ ಲಗ್ನ ಕ್ಲೆನ್ಸಿಂಗ್ ಆಗುತ್ತೆ ಲಗ್ನ ಕ್ಲೆನ್ಸಿಂಗ್ ಆದಾಗ ಅದರ ನೇರ ಎಫೆಕ್ಟ್ ಏನಾಗುತ್ತೆ ನಿಮ್ಮ ಆರನೇ ಮನೆ ಮೇಲೆ ಬರುತ್ತೆ ರೋಗಋಣ ರಿಪುನ ಮೇಲೆ ಬಂದ್ಬಿಡ್ತದೆ ಡೆಫಿನೆಟ್ ಆಗಿ ನೀವು ಕ್ಲೆನ್ಸಿಂಗ್ ಆಗ್ತೀರಾ ನೋಡಿ ಯಾರನ್ನೆಲ್ಲ ಯಾರೆಲ್ಲ ಬೆಳಿಗ್ಗೆ ಎದ್ದು ಓಡಾಟ ನಡೆಸ್ತಾರೆ ಯಾರೆಲ್ಲ ಬೆಳಿಗ್ಗೆ ಎದ್ದು ಜಾಗಿಂಗ್ ಮಾಡ್ತಾರೆ ನೋಡಿ ಅವರೆಲ್ಲ ಹಣಕಾಸಿನ ವಿಚಾರದಲ್ಲಿ ತುಂಬ ಇರ್ತಾರೆ ನಾನು ನೋಡಿದ್ರ ಪ್ರಕಾರ ಬಹಳ ಒಬ್ಬ ಬಡವ ಬಡವನಾಗಿ ಹಾಕಿರ್ತಾನೆ ಯಾಕಂದರೆ ಅವನಿಗೆ ಬೆಳಗ್ಗೆ ಏಳಲಿಕ್ಕೆ ಆಗೋದಿಲ್ಲ ಅಲ್ಲಿ ಜಾಗಿ ಜಾಗಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ವ್ಯಾಯಾಮ ಮಾಡ್ಲಿಕ್ಕೆ ಆಗಿಲ್ಲ ಅವನು ಹತ್ತು ಗಂಟೆವರೆಗೆ ಮಲಗಿರ್ತಾನೆ ಏಳು ಎಂಟು ಗಂಟೆವರೆಗೆ ಮಲಗೇ ಇರ್ತಾನೆ ಒಂಬತ್ತು ಗಂಟೆ ಮಲಗೇ ಇರ್ತಾನೆ ಆಗ ಏನು ಕೂಡ ಸಾಧನೆ ಮಾಡ್ಲಿಕ್ಕೆ ಆಗದಂಥ ವಿಚಾರ ಅದಕ್ಕೋಸ್ಕರ ಯಾರೆಲ್ಲ ಬೆಳಿಗ್ಗೆ ಬೇಗ ಎದ್ದು ಬಿಡ್ತಾರೆ ಯಾರೆಲ್ಲ ಬೆಳಗ್ಗೆ ವಿಶೇಷ ರೀತಿಯಲ್ಲಿ ಒಂದು ಐದು ಐದೂವರೆ ಗಂಟೆಗೆ ಎದ್ದು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಆಗ ಲಗ್ನ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಲಗ್ನ ಕೆಲಸ ಮಾಡಿದಾಗ ನಿಮ್ಮ ರೋಗ ಋಣಾರೀಪ ಅಲ್ವಾ ಯಾರಾದರೂ ಬೆಳಿಗ್ಗೆ ಬೇಗ ಇದ್ದಾಗ ಅವ್ರಿಗೆ ಆರೋಗ್ಯದ ಸಮಸ್ಯೆ ಬರಲಿಕ್ಕಿಲ್ಲ ತಾನೇ ಏನೇ ಆದರೂ ಕೂಡ ಅಲ್ವಾ ಈಗ ಬೇರೆಯವರಿಗೆಲ್ಲ ಬರ್ಬೋದು ಕೆಲವರಿಗೆಲ್ಲ ಮಾತು ಬೇರೆ ಬಟ್ ನಾರ್ಮಲ್ ನೋಡ್ಲಿಕ್ಕೆ ಹೋದರೆ ಆರೋಗ್ಯ ಕಂಟ್ರೋಲ್ ಆಗಿರ್ತದೆ ಬಹಳ ಚೆನ್ನಾಗಿ ಅದೇ ರೀತಿ ನಿಮಗೆ ಸಾಲ ಸೋಲ ಮಾಡಿಬಿಟ್ಟಿದ್ರೆ ತೀರಿಸಲಿಕ್ಕೆ ಏನಾಗ್ತಾ ಇಲ್ಲ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅಂದ್ರೂ ಕೂಡ ನೀವೇನು ಮಾಡಬೇಕು ಬೆಳಿಗ್ಗೆ ಬೇಗ ಹೇಳುವಂಥ ಒಂದು ಕೆಲಸವನ್ನು ಮಾಡಲೇಬೇಕು ಬೆಳಿಗ್ಗೆ ಬೇಗ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರುತ್ತೆ ನೀವು ಬೇಕಾದ್ರೆ ನಾಳೆಯಿಂದಲೇ ಇದನ್ನು ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿ ನಾಳೆಯಿಂದ ಪ್ರಯತ್ನ ಮಾಡಿದಾಗ ವಿದಿನ್ ಒನ್ ಮಂತ್ ಅಲ್ಲಿ ಏನೆಲ್ಲ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ನೋಡ್ಕೊಳ್ಳಿ ನೀವು ಬಹಳ ಉಲ್ಲಾಸಿತರಾಗಿ ಬಿಡ್ತೀರಾ ಭಾಳ ಚೆನ್ನಾಗಿರ್ತೀರ ಆರೋಗ್ಯ ಸುಧಾರಿಸ್ತದೆ ಹಣಕಾಸಿನ ವಿಚಾರ ಸುಧಾರಿಸ್ತದೆ ಸೇವೆ ವಿಚಾರ ಸುಧಾರಿಸ್ತದೆ ಶತ್ರು ನಿವಾರಣೆ ಆಗುತ್ತೆ ಯಾಕಂದರೆ ನೀವು ಬೆಳಿಗ್ಗೆ ಎದ್ದಾಗ ನೀವು ನಿಮ್ಮಲ್ಲಿ ಅಂಥ ಮೆಂಟಾಲಿಟಿ ಇರ್ತದೆ ಯಾರ ಜೊತೆ ಮಾತಾಡಲಿಕ್ಕೇ ಹೋಗಲ್ಲ ಯಾರಿಗೂ ಕೂಡ ಅನ್ಯಾಯ ಮಾಡಲಿಕ್ಕೇನೋ ಶತ್ರು ಬರುವುದೇ ಇಲ್ಲಿಂದ ಮತ್ತೆ ಶತ್ರು ಬರಲಿಕ್ಕೆ ಚಾನ್ಸೇ ಇಲ್ಲ ತಾನೇ ಸೊ ಬಾರದಂಥ ಪರಿಸ್ಥಿತಿ ಓಕೆನಾ ಸೊ ಇದನ್ನು ಮಾಡಿ ನೋಡ್ಬೋದು ಬಹಳ ಚೆನ್ನಾಗಿ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಬೇಕಾ ಇದು ನಿಮಗೆ ಲಗ್ನಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮನೆಗೆ ಸಂಬಂಧಪಟ್ಟ ಏನು ಮಾಡ್ತೀರಾ ನೋಡಿ ಇದು ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡುವಂಥದ್ದು ಎರಡನೇ ಮನೆಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಹೌಸ್ ಅಂತ ಏನುಂಟು ಅದನ್ನು ಧನಸ್ಥಾನ ಅಂತ ಕರಿತೇವೆ ಹಣಕಾಸಿಗೆ ಸಂಬಂಧ ನಿಮ್ಮ ಹಣಕಾಸು ಹೇಗೆ ಬರಬೇಕು ಹಣಕಾಸು ಎಲ್ಲಿಂದ ಬರಬೇಕು ನಿಮ್ಮ ಜೀವನದಲ್ಲಿ ಹಣಕಾಸನ್ನು ಹೇಗೆ ನೀವು ಮಾಡ್ತೀರಾ ಅಥವಾ ಹಣಕಾಸಿನ ಲಿಮಿಟ್ ಏನಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ಎರಡನೇ ಮನೆ ತೋರಿಸ್ಕೊಡ್ತದೆ ಬಹಳ ಚೆನ್ನಾಗಿ ತೋರಿಸ್ಕೊಡ್ತದೆ ನಿಮಗೆ ಎರಡನೇ ಮನೆ ಬಹಳ ಬಹಳ ಪರ್ಫೆಕ್ಟಾಗಿ ತೋರಿಸ್ಕೊಡಿ ಲಾಸ್ ಆಗ್ತೀರಾ ಒಳ್ಳೇದಾಗ್ತೀರಾ ಹಣಕಾಸು ಯಾವಾಗ ಮಾಡ್ತೀರಾ ಏನು ಮಾಡಿ ಎಲ್ಲವನ್ನು ಕೂಡ ತೋರಿಸ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ರೈಟಾ ಆನಂತರ ನಿಮ್ಮ ಕುಟುಂಬ ಜೀವನ ಹೇಗಿರ್ತದೆ ನೀವು ಮಾತಾಡುವ ವಾಣಿ ಹೇಗಿರ್ತದೆ ಯಾವ ರೀತಿ ವಾಣಿಯನ್ನು ಇಟ್ಕೊಂಡಿದ್ದೀರಾ ಯಾವ ರೀತಿ ನೀವು ಮಾತಾಡ್ತೀರಾ ರ್ಯಾಶ್ ಆಗಿ ಮಾತಾಡ್ತೀರಾ ಅಲ್ವಾ ಕೋಪ ಕೋಪಾವಿಷ್ಟರಾಗಿ ಮಾತಾಡ್ತೀರಾ ಹೇಳಿದ ಕೂಡಲೇ ಕೋಪ ಬರುತ್ತೆ ನಿಮಗೆ ಸೊ ಇದೆಲ್ಲವನ್ನು ಕೂಡ ನೀವು ಎರಡನೇ ಮನೆ ಏನು ಮಾಡ್ತೀವಿ ಇಂಡಿಕೇಷನ್ ಮಾಡಿ ತೋರಿಸ್ತದೆ ಓಕೆ ಆನಂತರದು ಕುಟುಂಬದ ಜೀವನ ಕುಟುಂಬ ನಿಮ್ಮ ಕುಟುಂಬ ಹೇಗಿರ್ತದೆ ಹೇಗೆ ಅದನ್ನು ಇಟ್ಕೊಂಡಿರ್ತಾರಂತ ಓಕೆ ಸೊ ನೋಡಿ ಯಾವತ್ತಿದ್ರು ಕೂಡ ಎರಡನೇ ಮನೆ ಬಹಳ ಕ್ಲೆನ್ಸಿಂಗ್ ಆಗಿರಬೇಕು ತುಂಬ ಸುಲಭ ಅಂತೂ ಅಲ್ಲ ಎರಡನೇ ಮನೆ ಓಕೆ ಎರಡನೇ ಮನೆ ಅಂದರೆ ಅದು ಸ್ಥಾನ ಅಂತ ಕರಿತೇವೆ ಅದಕ್ಕೆ ಮಾರಕ ಮಾರಕಸ್ಥಾನ ಅಂದ್ರೇನು ಅದು ಯಾವಾಗ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ ಯಾವಾಗ ನಿಮ್ಮ ಆಯುಷ್ಯವನ್ನು ಮುಗಿಸಿ ಹಾಕುತ್ತೆ ಒಂದು ಕೂಡ ಗೊತ್ತಾಗಲ್ಲ ಸ್ಥಾನದ ಅಧಿಪತಿಯ ದಶೆ ನಡೆದಾಗ ಅಥವಾ ಮಾರಕ ಸ್ಥಾನದಲ್ಲಿರುವಂಥ ಪ್ಲಾನೆಟ್ನ ದಶೆ ನಡೆದಾಗ ಬಹಳ ಮಾರಕವಾಗಿ ವರ್ತನೆ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಹಾಗಾದರೆ ಈ ಪಾಠನ ಹೇಗಪ್ಪ ಚೆನ್ನಾಗಿ ಇಟ್ಕೊಳ್ಬೇಕು ನೋಡಿ ಒಂದು ಕೆಲವೊಂದು ಮಾತು ಹೇಳ್ತೇನೆ ನಿಮಗೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಸ್ವತಃ ನಾನಂತೂ ಪಾಲನೆ ಇದ್ದೇನೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ನೀವು ಕೂಡ ಗೆಲ್ಲಕ್ಕೆ ಪ್ರಾರಂಭ ಮಾಡ್ತೀರಾ ಖಂಡಿತ ಗೆದ್ದೇ ಗೆಲ್ತೀರ ಏನು ಮಾಡಬೇಕು ಮೊದಲೇದಾಗಿ ಕುಟುಂಬ ಸ್ಥಾನವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಧನಸ್ಥಾನ ಚೆನ್ನಾಗಿಟ್ಕೊಳ್ಬೇಕಾದ್ರೆ ವಾಣಿಯನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮ ರಿಸೋರ್ಸನ್ನು ಜನ್ರೇಟ್ ಮಾಡುವಂಥ ರಾಶಿಯನ್ನು ನೀವು ಚೆನ್ನಾಗಿಟ್ಕೊಳ್ಬೇಕು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂಥ ರಾಶಿಯನ್ನು ಇಟ್ಕೊಳ್ಬೇಕು ಅಂತಾದರೆ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಇಷ್ಟೇ ಓಕೆ ಈಗ ನಗೆ ಬರುತ್ತೆ ನಿಮಗೆ ಬಲ್ವಾ ಏನೇ ಕುಟುಂಬನ ನೋಡ್ಕೊಳ್ಳೋಣ ಹಾಗಲ್ಲ ಯಾವಾಗ ನೋಡಿದ್ರು ಬಿಡ ಗಂಡ ಹೆಂಡತಿ ಜಗಳ ಮಕ್ಕಳದ್ದು ಜಗಳ ತಂದೆ ತಾಯಿ ಜಗಳ ಮನೆಯಲ್ಲಿ ಅಶಾಂತಿಯ ವಾತಾವರಣ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಲ್ವಾ ಎಲ್ಲ ರೀತಿಯಲ್ಲೂ ಕೂಡ ಗಂಡ ಹೆಂಡತಿಯನ್ನು ನೋಡಲಿಕ್ಕೆ ಆಗೋದಿಲ್ಲ ಹೆಂಡತಿ ಗಂಡನನ್ನು ನೋಡಿದರೆ ಆಗೋದಿಲ್ಲ ಇಂಥ ಬರೀ ಗಂಡ ಹೆಂಡತಿಗೆ ಬಯ್ಯೋದು ಹೆಂಡತಿ ಗಂಡನಿಗೆ ಬೈಯೋದು ಇಬ್ಬರು ಸೇರಿಕೊಂಡು ಮಕ್ಕಳಿಗೆ ಬೈಯುವುದು ಮತ್ತು ತಂದೆ ತಾಯಿ ಬೈಯೋದು ಎಲ್ಲವೂ ಕೂಡ ಆಗುತ್ತೆ ಅಂದರೆ ಮನೆಯಲ್ಲಿ ಒಂಥರ ಕದಡಿದಂಥ ವಾತಾವರಣ ಅಲ್ವಾ ಎಲ್ಲ ಒಂದು ಕಡೆ ಅಶಾಂತ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆದಾಗ ಈ ಪಾಠ ನಿಮ್ದು ಕೆಟ್ಟೋಗುತ್ತೆ ಕಂಪ್ಲೀಟ್ಲಿ ಕೆಟ್ಟೋಗುತ್ತೆ ಹಾಗೇನಾಗುತ್ತೆ ಏನು ಹಣಕಾಸು ಬರಬೇಕು ಬರಲಿಕ್ಕೆ ಬಿಡುವುದಿಲ್ಲ ಆಗುವುದಿಲ್ಲ ರಿಸೋರ್ಸ್ ಜನರೇಟ್ ಆಗಬೇಕು ಆಗುವುದಿಲ್ಲ ಸಾಲ ಸೋಲ ಅದು ಇದು ಅಂತ ಓದಾಡ್ತಾ ಹೋಗ್ತೀರಾ ನಿಮ್ಮಿಂದ ಆಗದಂಥ ಕೆಲಸ ಅದಕ್ಕೋಸ್ಕರ ಯಾವಾಗ ನೀವು ಕುಟುಂಬನ ಪ್ರೀತಿಸ್ತೀರಾ ಕುಟುಂಬನ ಚೆನ್ನಾಗಿಟ್ಕೊಳ್ತೀರಾ ಕುಟುಂಬದವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತೀರ ಕುಟುಂಬದವ್ರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇಟ್ಕೊಳ್ತೀರಾ ತಂದೆಗೆ ಬೇಕಾದನ್ನು ತಂದುಕೊಡಬೇಕು ತಾಯಿಗೆ ಬೇಕಾದನ್ನು ತಂದುಕೊಡಬೇಕು ಮಕ್ಕಳಿಗೆ ಬೇಕಾದ ಇಚ್ಛೆಯನ್ನು ಪೂರೈಕೆ ಮಾಡಬೇಕು ಹೆಂಡತಿಗೆ ಏನು ಬೇಕು ಗಂಡನಿಗೆ ಇದೆಲ್ಲವನ್ನು ನೀವು ನೋಡಿಕೊಳ್ಬೇಕು ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ನೋಡಿ ಭಗವಂತ ನಿಮಗೊಂದು ನಮ್ಗೊಂದು ಏನು ಕೊಟ್ಟಿದ್ದಾನೆ ಭಗವಂತ ಒಂದು ಮೋಕ ಕೊಟ್ಟು ನೋಡಿದ್ದಾನೆ ಒಂದು ಅವಕಾಶ ಕೊಟ್ಟು ನೋಡಿದ್ದಾನೆ ನೋಡಪ್ಪ ನಿಿನಗೊಂದು ಇಷ್ಟು ಕುಟುಂಬನೂ ನಿನ್ನಲ್ಲಿ ಹೆಂಡತಿ ಇದ್ದಾಳೆ ಗಂಡ ಹೆಂಡತಿ ಇದ್ದಾಳೆ ಗಂಡ ಇದ್ದಾನೆ ಮಕ್ಕಳಿದ್ದಾರೆ ತಂದೆ ಇದ್ದಾರೆ ತಾಯಿ ಇದ್ದಾರೆ ಇದೇ ನಿನ್ನ ಕುಟುಂಬ ಓಕೆನಾ ಇದಕ್ಕಿಂತ ಹೊರಗೆ ನೋಡುವ ಅಗತ್ಯ ಇಲ್ಲ ಇದೇ ನಿನ್ನ ಕುಟುಂಬ ನೋಡೋಣ ಇದನ್ನು ಚೆನ್ನಾಗಿ ಇಟ್ಕೋ ನೀನು ನೋಡೋ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀಯ ನೋಡು ಇಷ್ಟು ಚೆನ್ನಾಗಿ ಇಟ್ಕೊಳ್ತೀಯಾ ಅಷ್ಟು ರಿಸೋರ್ಸ್ ಜನರೇಟ್ ಆಗುತ್ತೆ ನಿಮಗೆ ಅಲ್ವಾ ಅಷ್ಟು ಹಣಕಾಸನ್ನು ಮಾಡಬಹುದು ನೀನು ಅಷ್ಟು ನೆಮ್ಮದಿಯನ್ನು ಪಡಿಬೋದು ನೀವು ಅಷ್ಟು ಆರೋಗ್ಯದ ವಿಚಾರಗಳಲ್ಲಿ ಬಹಳ ಫೇವರಬಲ್ ಅದ ರಿಸಲ್ಟನ್ನು ಪಡ್ಬೋದು ನಾವು ರೈಟ್ ತಾನೆ ಓಕೆನಾ ಅದಕ್ಕೋಸ್ಕರ ಆತ ಏನು ಮಾಡ್ತಾನೆ ನಮ್ಮನ್ನು ಟೆಸ್ಟ್ಗೆ ಸಂಬಂಧಪಟ್ಟ ಅದನ್ನು ಕೊಟ್ಟಿರ್ತಾನೆ ಓಹ್ ನೋಡು ಇದನ್ನುಂಟು ನೋಡ್ಕೋ ಚೆನ್ನಾಗಿಂದ ನಾವೇನು ಮಾಡಿರ್ತೇವೆ ನಮಗೆ ಅದು ವಿಷಯನೇ ಗೊತ್ತಿರೋದಿಲ್ಲ ನಾವು ಬರೇ ಜಗಳ ಮಾಡೋದ್ರಲ್ಲಿ ಇರ್ತೇವೆ ಮನೆಯಲ್ಲಿ ಅಲ್ವಾ ಏನೇ ಒಂದು ಹೆಚ್ಚು ಕಡಿಮೆ ಆಯಿತು ಅಲ್ಲೋ ಕೆಲವರು ಕುಡಿದುಕೊಂಡು ಬಂದು ಕೂಡ ಜಗಳ ಮಾಡ್ತಾರೆ ಕೆಲವರು ವಿನಾಕಾರಣ ಜಗಳ ಮಾಡ್ತಾರೆ ಕೆಲವರು ಡೌಟ್ಸ್ ಅನ್ನು ಪಡ್ಕೊಂಡು ಜಗಳ ಮಾಡ್ತಾರೆ ಅಲ್ವಾ ಯಾವತ್ತೂ ಕೂಡ ಕೆಲವರಿಗೆ ತಂದೆಯನ್ನು ನೋಡಿದರೆ ಆಗೋದಿಲ್ಲ ಕೆಲವರಿಗೆ ತಾಯಿಯನ್ನು ನೋಡಿದರೆ ಆಗೋದಿಲ್ಲ ಕೆಲವರಿಗೆ ಮಕ್ಕಳನ್ನು ನೋಡಿದರೆ ಆಗೋದಿಲ್ಲ ಕೆಲವರಿಗೆ ಹೆಂಡತಿಯನ್ನು ನೋಡಿದರೆ ಆಗೋದಿಲ್ಲ ಕೆಲವರಿಗೆ ಗಂಡನನ್ನು ನೋಡಿದರೆ ಆಗೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಮನೆಯಲ್ಲಿ ನಿರ್ಮಾಣ ಆಗಿರ್ತಾರೆ ರೈಟ್ ತಾನೇ ಓಕೆನಾ ಸೊ ಯಾವಾಗ ನೀವು ಇದನ್ನು ಕಂಟ್ರೋಲ್ ಮಾಡ್ತೀರಾ ಯಾವಾಗ ನೀವು ನಿಮ್ಮ ಮನೆಯವರನ್ನು ಪ್ರೀತಿಸ್ತೀರಾ ಯಾವಾಗ ನೀವು ಮನೆಯವರಿಗೆ ಬೇಕಾದಂತೆ ಅವರ ಇಚ್ಛೆಗಳನ್ನು ಪೂರೈಸ್ತೀರಾ ಎಲ್ಲ ರೀತಿ ಕೂಡ ಅದು ಮಕ್ಕಳಿರ್ಬೋದು ಇರ್ಬೋದು ಗಂಡ ಇರ್ಬೋದು ತಂದೆ ಇರ್ಬೋದು ತಾಯಿರು ಅವರು ಇಚ್ಛೆಗಳನ್ನು ಪೂರೈಸಿರ ಅವರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತೀರಾ ಆಗ ಈ ಪಾಠಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಕ್ಲನ್ಸಿಂಗ್ ಆಗುತ್ತೆ ಓಕೆ ಯಾವಾಗ ನಿಮ್ಮ ಎರಡನೇ ಮನೆ ಕ್ಲನ್ಸಿಂಗ್ ಆಗುತ್ತೆ ಅದರ ನೇರ ಎಫೆಕ್ಟ್ ಸಪ್ತಮದ ಮೇಲೆ ಬೀಳುತ್ತೆ ಸಪ್ತಮದ ಮೇಲೆ ಬೀಳುವಾಗ ನಿಮ್ಮ ವೈವಾಹಿಕ ಜೀವನ ಏನು ಅದು ಬಹಳ ಚೆನ್ನಾಗಿ ಮುಂದುವರಿಯುತ್ತೆ ಬಿಸ್ನೆಸ್ ಏನುಂಟು ಅದು ಬಹಳ ಚೆನ್ನಾಗಿ ಮುಂದುವರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ರಯಾಣ ಏನುಂಟು ಡೈಲಿ ಸೋರ್ಸ್ ಆಫ್ ಇನ್ಕಮ್ ಏನುಂಟು ಎಲ್ಲವೂ ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ಬಾಡಿ ಪಾರ್ಟ್ಸಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಏನಾಗುತ್ತೆ ನಿಮಗೆ ಈ ಪಾರ್ಟ್ ಒಂದು ಕಿಡ್ನಿ ರಿಲೇಟೆಡ್ ಓಕೆನಾ ಈ ಸಪ್ತಮದ ಭಾವ ಅಲ್ವಾ ಅಲ್ಲಿ ಅಧಿಪತಿ ಶುಕ್ರ ಆಗಿರ್ತಾನೆ ರಿಲೇಟೆಡ್ ಟು ಕಿಡ್ನಿ ಓಕೆನಾ ಸೊ ಕಿಡ್ನಿಯ ಸಮಸ್ಯೆಗಳು ಏನು ಬರ್ತಾ ಉಂಟು ಇದನ್ನು ಕೆಟ್ಟ ಕೆಡಿಸಿಕೊಂಡಿದ್ದೀರ ಅಂತ ಯಾರು ನೋಡಿಬೇಕಾದ್ರೆ ಯಾರದೇ ನಾನು ತುಂಬ ಜನರು ನೋಡಿದ್ದೇನೆ ಯಾರ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಅಶಾಂತಿ ಉಂಟು ಅಲ್ವ ಹೆಂಡತಿ ಗಂಡ ಮಕ್ಕಳೆಲ್ಲ ಯಾವ ಜಗಳ ಮಾಡ್ಕೊಂಡಿರ್ತಾರೆ ಆ ಮನೆಯಲ್ಲಿ ಕಿಡ್ನಿಯ ಸಮಸ್ಯೆ ಇರ್ತದೆ ರೈಟಾ ಆ ಕಿಡ್ನಿಯ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಈ ಪಾಠನ ಚೆನ್ನಾಗಿ ಇಟ್ಕೊಳ್ಬೇಕು ತಾನೆ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಈಗ ಒಂದಷ್ಟು ಜನಕ್ಕೆ ಉಪಕಾರ ಅದು ಇದು ಮಾಡ್ತೀರಾ ಸೊ ಮನೆಯಲ್ಲಿ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಓಕೆ ನೀವು ಉಪಕಾರ ಮಾಡೋದು ತಪ್ಪಂತೂ ಖಂಡಿತ ಅಲ್ಲ ಬಟ್ ಮೊದಲನೇ ಪ್ರಾಶಸ್ತ್ಯ ಯಾರಿಗೆ ಕೊಡಬೇಕು ನಿಮ್ಮ ಕುಟುಂಬದವರಿಗೆ ನಿಮ್ಮ ಮನೆಯವರಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗೆ ಅವ್ರಿಗೇನೆ ನೀವು ಕೊಡಬೇಕಾಗುತ್ತೆ ಬೇರೆಯವರಿಗೆ ಏನು ಯಾವುದನ್ನು ಕೂಡ ಕೊಡುವ ಹಾಗಿಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ತಾನೇ ಯಾಕಂದ್ರೆ ಎಲ್ಲ ಸಮಸ್ಯೆಗಳನ್ನು ನಾವೇ ನಿರ್ಮಾಣ ಮಾಡ್ಕೊಂಡಿರ್ತೇವೆ ಬೇರೆಯವ್ರು ಬೇಕಾಗಿಲ್ಲ ನಾವೇ ನಮ್ಮ ಕೈಯಾರ ನಾವು ನಿರ್ಮಾಣ ಮಾಡ್ಕೊಂಡಿರ್ತೇವೆ ಅದಕ್ಕೋಸ್ಕರ ಇಂಥ ಸೂಕ್ಷ್ಮ ವಿಚಾರಗಳನ್ನ ಅರ್ಥಗೊಂಡಾಗ ಮನೆಯನ್ನು ಶಾಂತಯುತವಾಗಿ ಇಟ್ಟುಕೊಂಡಾಗ ಆಗಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರುವುದಿಲ್ಲ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಬರುವುದಿಲ್ಲ ನಿಮಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬರುವುದಿಲ್ಲ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಅಂತ ಬರುವುದಿಲ್ಲ ಅಂತ ಹೇಳ್ತೇನೆ ಓಕೆಂದರೆ ರೈಟಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆದರೆ ಕೆಲವರು ಏನು ಮಾಡಿರ್ತಾರೆ ಅವರ ಮನೆಯಲ್ಲಿ ಎಲ್ಲ ಅಸ್ತವ್ಯಸ್ತ ಎಲ್ಲ ರೀತಿಯಲ್ಲಿ ಕೂಡ ಯಾವುದು ಕೂಡ ಬೇಕು ಬಟ್ ಹೊರಗೆ ಹೋಗಿ ಉಪಕಾರ ಮಾಡಲಿಕ್ಕೆ ಹೋಗ್ತಾರೆ ಹೊರಗೆ ಓಕೆನಾ ಬೇಡ ಅಂತ ಖಂಡಿತ ಹೇಳಲ್ಲ ಹೊರಗಡೆ ಹೋಗಿ ಉಪಕಾರ ಮಾಡ್ಬೋದು ಬಟ್ ಅದಕ್ಕಿಂತ ಮುಂಚೆ ಇದನ್ನು ನೋಡ್ಕೊಳ್ಬೇಕು ನೀವು ಓಕೆನಾ ಯಾಕಂದರೆ ನೀವು ಹೊರಗಡೆ ಹೋಗೋದಾಗ ಪರಕ್ರಮದ ಭಾವ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತು ಇದು ವಿಷಯ ಬೇರೆ ಬಟ್ ಇದನ್ನು ಇಟ್ಕೊಳ್ಬೇಕು ನೀವು ಹೊರಗಡೆ ಉಪಕಾರ ಮಾಡ್ತೀರಾ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಮನೆಯವರನ್ನು ನೋಡಿದ್ರೆ ನೀವು ಉಪಕಾರ ಮಾಡಿದಾಗ ಅದು ಪ್ರಾಬ್ಲಮ್ ಕೂಡ ಆಗ್ಬೋದು ಮನೆಯಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಮನೆಯವರನ್ನು ತುಂಬ ಇಟ್ಕೊಳ್ಬೇಕು ನೀವು ಕುಟುಂಬನ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ನೀವು ಕುಟುಂಬದವ್ರನ್ನ ತುಂಬ ಚೆನ್ನಾಗಿ ಪ್ರೀತಿ ಮಾಡಬೇಕು ನೀವು ಸೊ ಇದನ್ನು ಮಾಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಿಮ್ಮ ಹಣಕಾಸಿನ ವಿಚಾರ ಇರ್ಬೋದು ನಿಮ್ಮ ವಾಣಿಯ ವಿಚಾರ ಏನು ಮಾತಾಡ್ತೀರ ಅದರ ವಿಚಾರ ಇರ್ಬೋದು ಅಥವಾ ನಿಮ್ಮ ಕುಟುಂಬನೇ ಇರ್ಬೋದು ನೆಮ್ಮದಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ನಿಮಗೆ ಏನು ಇಲ್ಲಿ ಸಮಸ್ಯೆ ಬರಬೇಕು ಏಳನೇ ಮನೆಯಿಂದ ನಾ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ನಿಮಗೆ ಈಗ ಧನಸ್ಥಾನವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಬಹಳ ಈಸಿ ಬಹಳ ಸುಲಭ ಅಂದ್ರೆ ಮನೆಯನ್ನು ಚೆನ್ನಾಗಿಟ್ಕೊಳ್ಳಿ ಮನೆಯವರನ್ನು ಚೆನ್ನಾಗಿಟ್ಕೊಳ್ಳಿ ಮನೆಯವರನ್ನು ಪ್ರೀತಿಸಿ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋಕ್ಕೆ ಪ್ರಯತ್ನ ಮಾಡಿ ಅವರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ವಾ ಆಗ ನಿಮಗೆ ಆರೋಗ್ಯದ ಸಮಸ್ಯೆ ಇರ್ಬೋದು ಹಣಕಾಸು ಸಮಸ್ಯೆ ಇರ್ಬೋದು ಅದರಲ್ಲಿ ಏನು ಕುಟುಂಬದಿಂದ ಸಮಸ್ಯೆ ಬರಬೇಕು ಆ ಸಮಸ್ಯೆ ಬರಲಿಕ್ಕೆ ಬಿಡೋದಿಲ್ಲ ಯಾವಾಗ ಇದನ್ನು ನೀವು ಹಾಳು ಮಾಡ್ಕೊಳ್ತೀರಾ ಹಾಗೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ತಾನೇ ಯಾಕಂದರೆ ಕೆಲವೊಮ್ಮೆ ಆಗುತ್ತೆ ಸಾಲ ಸೋಲ ಅದು ಇದು ಅಂತೆಲ್ಲ ಮಾಡಿಕೊಂಡು ಮನೆಯಲ್ಲಿ ಊಟಕ್ಕೇ ತೊಂದರೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ಅವಾಗ ನೀವು ಮನೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿಕೊಳ್ತೀರ ಸೊ ಅದಕ್ಕೋಸ್ಕರ ನೀವು ಅಶಾಂತಿಯನ್ನು ಸೃಷ್ಟಿ ಮಾಡಿಕೊಳ್ಳೋದು ಅಲ್ಲದೆ ಬೇರೆಯವರ ಮನೆಯಲ್ಲಿ ಕೂಡ ಅಶಾಂತಿಯನ್ನು ಸೃಷ್ಟಿ ಮಾಡಿಸ್ಲಿಕ್ಕೆ ಅಂತ ಹೋಗಲೇಬಾರ್ದು ಅಂತ ಹೇಳ್ತೇನೆ ಯಾಕಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ನಡಿಬೇಕಾಗುತ್ತೆ ಅಶಾಂತಿಯನ್ನು ಸೃಷ್ಟಿ ಮಾಡೋದನ್ನು ಆತ ನೋಡೋದಿಲ್ಲ ಆತ ಸಹಿಸೋದಿಲ್ಲ ಸಹಿಸುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆ ಫಲವನ್ನು ಅಥವಾ ಕರ್ಮದ ಫಲವನ್ನು ಡೆಫಿನೆಟಾಗಿ ನಮಗೆ ಕೊಟ್ಟೆ ಕೊಡ್ತಾನೆ ರೈಟಾ ಓಕೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರುತ್ತೆ ಓಕೆ ಸೊ ಇನ್ನು ಮೂರನೇ ಮನೆಗೆ ಸಂಬಂಧಪಟ್ಟಿದೆ ರೈಟಾ ಮೂರನೇ ಮನೆ ಮೂರನೇ ಮನೆ ಅಂದ್ರೇನು ಅದು ಪರಾಕ್ರಮ ಸ್ಥಾನ ಅಂತ ಕರಿತೀವಿ ಅಲ್ವಾ ನಿಮ್ಮ ಒಡ ಹುಟ್ಟಿದವರು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ನಮ್ಮ ಒಡ ಹುಟ್ಟಿದವರು ಯಾರು ಅದಕ್ಕೆ ಸಂಬಂಧಪಟ್ಟ ಮೂರನೇ ಮನೆ ಕೆಲಸ ಮಾಡ್ತದೆ ನಿಮ್ಮ ರೈಟಿಂಗ್ ಏನು ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗಿರ್ತದೆ ನಿಮ್ಮ ಮೂರನೇ ಮನೆ ತೋರಿಸ್ಕೊಡ್ತದೆ ಅದೇ ರೀತಿ ನಿಮ್ಮ ಪೇಪರ್ ವರ್ಕ್ ಏನುಂಟು ಅಲ್ವಾ ಈಗ ಒಂದು ಮನೆ ಡಾಕ್ಯುಮೆಂಟ್ ಆಗಿಲ್ಲ ಆ ಪೇಪರ್ ವರ್ಕ್ ಆಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅದಾಗ್ತಾ ಆಗ್ತಾ ಇಲ್ಲ ಅಂದರೆ ನಿಮಗೆಲ್ಲೊಂದು ಕಡೆ ಮೂರನೇ ಮನೆ ತೊಂದರೆ ಕೊಡ್ತಾ ಉಂಟು ಅಂತ ಅರ್ಥ ಬಹಳ ಚೆನ್ನಾಗಿ ಇದನ್ನು ನೋಡ್ಕೊಳ್ಬೇಕು ಆನಂತರ ಈ ಪಾಠನ ಕೂಡ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಆವಾಗ ನೀವು ಪರಾಕ್ರಮದ ಭಾವನೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ತೀವಿ ಪರಾಕ್ರಮದ ಭಾವನೆ ಚೆನ್ನಾಗಿ ಚೆನ್ನಾಗಿ ಇಟ್ಕೊಂಡಾಗ ಏನಾಗುತ್ತೆ ನಿಮ್ಮ ಎಂಟನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ತನ್ನಿಂದಾನೆ ಆಟೋಮೆಟಿಕ್ಲಿ ಎಂಟನೇ ಮನೆ ಕ್ಲೆನ್ಸಿಂಗ್ ಅದಕ್ಕೋಸ್ಕರ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅವ್ರ ಜೊತೆಗೆ ಸಂಬಂಧಗಳನ್ನು ನೀವು ಬೆಳೆಸಬೇಕಾಗುತ್ತೆ ಅವರ ಜೊತೆಗೆ ಸಂಬಂಧಗಳನ್ನು ಬಹಳ ಮಧುರವಾಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ ನಿಮ್ಮ ಅಕ್ಕಪಕ್ಕದವರ ಸರೌಂಡಿಂಗಲ್ಲಿ ಅಲ್ಲಿ ಯಾರು ಇರ್ತಾರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳ ಮಧುರವಾಗಿ ಇಟ್ಕೊಳ್ಬೇಕಾಗುತ್ತೆ ಆನಂತರ ಏನು ಬರೀತೀರ ನೀವು ಯಾರಿಗಾದರೂ ಕಮೆಂಟ್ ಹಾಕ್ತೀರಾ ಕಮೆಂಟ್ ಹಾಕಿದಾಗ ಅದು ತುಂಬಾ ಯಾರಿಗಾದರೂ ತೊಂದರೆ ಕೊಡುವಂತಿರಬಾರ್ದು ಆಗ ಕೂಡ ಈ ಪಾಠ ಕೆಟ್ಟೋಗುತ್ತೆ ಅದು ತೊಂದರೆ ಕೊಡ ಅದು ತುಂಬಾ ಚೆನ್ನಾಗಿರ್ಬೇಕು ಕಮೆಂಟ್ ಕೂಡ ಆಗ ಕೂಡ ಏನಾಗುತ್ತೆ ನಿಮ್ಮ ಪರಕ್ರಮದ ಭಾವ ಚೆನ್ನಾಗಿ ವರ್ಕ್ ಆಗುತ್ತೆ ಒಟ್ಟಾರೆ ಇಷ್ಟಂತೂ ಸ್ಪಷ್ಟ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ ಪ್ರೀತಿಸಿ ಅವರ ಅವ್ರ ಜೊತೆಗೆ ಚೆನ್ನಾಗಿ ನಿಮ್ಮ ಸಂಬಂಧಗಳನ್ನು ಇರಿಸಿಕೊಳ್ಳಿ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತುಂಬಾ ಬೇಕಾಗಿಲ್ಲ ಕಡಿಮೆನೂ ಬೇಕಾಗಿಲ್ಲ ಎಷ್ಟು ಬೇಕೋ ಅಷ್ಟೊಂದು ನೀವು ಇಟ್ಕೊಳ್ಬೇಕಾಗುತ್ತೆ ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವ್ರ ಜೊತೆಗೆ ಏನೇ ಇರಲಿ ಬೇಕಾದ್ರೆ ಅವ್ರ ಜೊತೆಗೆ ನೀವು ಸಂಬಂಧಗಳನ್ನು ಬಹಳ ಚೆನ್ನಾಗಿ ನೀವು ಒಂಥರ ಮೇಂಟೈನ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ನಿಮ್ಮ ಮೂರನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಮೂರನೇ ಮನೆ ಕ್ಲೆನ್ಸಿಂಗ್ ಅಂದರೆ ಪರಾಕ್ರಮ ಅದು ಪರಾಕ್ರಮ ಅಂದ್ರೇನು ನಿಮಗೆ ಬಹಳ ಕಷ್ಟಕಾಲ ಬರುವಾಗ ಬಹಳ ಕಷ್ಟದ ಸಮಯ ಬರುತ್ತೆ ಆಗ ನೀವು ಯಾವ ಆಯುಧವನ್ನು ಉಪಯೋಗ ಮಾಡ್ಕೊಳ್ತೀರಾ ಅಲ್ವಾ ಯಾವ ಸೊಲ್ಯೂಷನನ್ನು ಪ್ರೊವೈಡ್ ಮಾಡ್ಕೊಂಡು ಹೋಗ್ತೀರಾ ಎಂಬುದನ್ನು ನಿಮ್ಮ ಮೂರನೇ ಮನೆ ತೋರಿಸ್ಕೊಡ್ತದೆ ಮೂರನೇ ಮನೆ ಅಂದರೆ ನಿಮ್ಮ ಶೋಲ್ಡರ್ ಮತ್ತು ಕೈಗೆ ಸಂಬಂಧಪಡ್ದೆ ಅದು ಆಯುಧಕ್ಕೆ ಸಂಬಂಧಪಡದೆ ಕೆಲಸ ಮಾಡುತ್ತೆ ಇದರ ಮು ಅದಕ್ಕೋಸ್ಕರ ಪರಾಕ್ರಮವನ್ನು ತೋರಿಸ್ಬೇಕು ನೀವು ಎಲ್ಲಿಂದ ಪರಾಕ್ರಮವನ್ನು ತೋರಿಸ್ತೀರಾ ಆ ಪರಾಕ್ರಮವನ್ನು ನಿಮ್ಮ ಜೀವನದ ನಿಮ್ಮ ಜೀವನದ ಏರುಗತಿಗೆ ಬೇಕಾಗಿ ನೀವು ಪರಾಕ್ರಮವನ್ನು ಯೂಸ್ ಮಾಡಬೇಕಾಗಿದೆ ಏರುಗತಿಗೆ ನೀವು ಜೀವನದಲ್ಲಿ ಏರುಗತಿಯಲ್ಲಿ ಹೋಗಬೇಕು ನೀವು ಜೀವನದಲ್ಲಿ ಎಲ್ಲೋಗುತ್ತೆ ಬಹಳ ಸಕ್ಸಸ್ಫುಲ್ ಆಗಬೇಕು ಅದಕ್ಕೋಸ್ಕರ ಪರಕ್ರಮನ ಉಪಯೋಗ ಮಾಡು ಸುಮ್ಮ ಸುಮ್ಮನೆ ಅಲ್ಲ ಸುಮ್ಮ ಸುಮ್ಮನೆ ಅಂತ ಖಂಡಿತ ಮಾಡ್ಕೊಳ್ಳಿಕ್ಕಾಗೋದು ಎಲ್ಲೊಂದು ಕಡೆ ಅಲ್ವಾ ಸುಮ್ಮನೆ ಯಾರ ಜೊತೆಯನ್ನು ಜಗಳ ಮಾಡೋದು ಇನ್ನೇನೋ ಮಾಡೋದು ಆಗ ಪರಾಕ್ರಮ ಸ್ಥಾನ ಕೆಟ್ಟೋಗುತ್ತೆ ನಿಮಗೆ ಡೆಫಿನೆಟ್ ಆಗಿ ರೈಟಾ ಸೊ ಏನು ಮಾಡಬೇಕು ನೀವು ನಿಮ್ಮ ಒಡ ಹುಟ್ಟಿದವರನ್ನು ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿಗಳಾಗ ಪರಕ್ರಮ ಭಾವ ಚೆನ್ನಾಗಿದೆ ಇದೊಂದು ಭಾವ ಚೆನ್ನಾಗಿದ್ರೆ ಸಾಕು ನಿಮಗೆ ರೈಟಾ ಸೊ ಎಲ್ಲ ಭಾವಕ್ಕೆ ಚೆನ್ನಾಗಿರಬೇಕು ಎಲ್ಲ ಭಾವಕ್ಕೂ ಅದರದ್ದೇ ಆದಂಥ ಮಹತ್ವ ಇದೆ ಹಾಗೇನಾಗುತ್ತೆ ನಿಮಗೆ ಈ ಆಯುಷ್ಯ ಭಾವ ಏನುಂಟು ಅದು ಅಂದರೆ ನಿಮಗೆ ಸಡನ್ನಾಗಿ ಪ್ರಾಬ್ಲಮ್ ಆಗಬೇಕು ಸಡನ್ನಾಗಿ ಲಾಸ್ ಆಗಬೇಕು ಎಲ್ಲೋ ಬಿಡಬೇಕು ಸೊ ಇಂಥದ್ದೆಲ್ಲ ಪರಿಸ್ಥಿತಿ ನಿಮಗೆ ಬರೋದಿಲ್ಲಪ್ಪ ಹಾಗೇನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಈ ಪಾಠನ ಇಟ್ಕೊಂಡಾಗ ಆಯುಷ್ಯದ ಭಾವ ಚೆನ್ನಾಗಿ ಕೆಲಸ ಮಾಡೋದರಿಂದ ಡೆಫಿನೆಟಾಗಿ ನಿಮಗೆ ಏನಾಗುತ್ತೆ ನಿಮಗೆ ಹಿರಿಯರ ಆಸ್ತಿ ಏನು ಬರಬೇಕು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಜುವೆಲ್ರಿ ಏನು ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಪ್ರಾಬ್ಲಮ್ ಆಗ್ತಾ ಉಂಟು ಅದರ ಆ ಪ್ರಾಬ್ಲಮ್ ಏನು ಬರ್ತಾ ಉಂಟು ಅದು ಕೂಡ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ಆ್ಯಕ್ಸಿಡೆಂಟ್ ಆಗಬೇಕು ಅದಾಗಿ ಅದು ಯಾವುದು ಕೂಡ ಆಗಲಿಕ್ಕೆ ಬಿಡುವುದಿಲ್ಲ ಎಲ್ಲದರ ಕೂಡ ಪ್ರೊಟೆಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನೀವು ಪರಕ್ರಮದ ಭಾವನ ಬಹಳ ಇಟ್ಕೊಂಡಾಗ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಆಗಲ್ವಾ ರೈಟಾ ಸೊ ನೋಡಿ ಲೈಫಲ್ಲಿ ಯಾವತ್ತಿದ್ರು ಕೂಡ ಯಾರ ಜೊತೆ ಜಗಳ ಮಾಡೋದು ಯಾವುದಾದ್ರೂ ಒಂದು ಭಾವಕ್ಕೆ ಪೆಟ್ಟು ಬಿದ್ದೇ ಬೀಳ್ತದೆ ರೈಟಾ ನೀವು ಯಾರ ಜೊತೆ ಬೇಕಾದರೂ ಜಗಳ ಮಾಡಿ ನೀವು ಯಾರನ್ನು ಬೇಕಾದರೂ ಮನೋಯಿಸಿ ಎಲ್ಲಿ ಬೇಕಾದರೂ ಅಶಾಂತಿಯನ್ನು ಸೃಷ್ಟಿಸಿ ಜಗಳದ್ದು ಬಂದೇ ಬರ್ತವೆ ಈ ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ ಅದರ ಕಾರಕತ್ವ ಮಂಗಳನಿಗೆ ಇರ್ತದೆ ಮಂಗಳ ಯಾರು ಕುಜನಿಗೆ ಓಕೆನಾ ಸೊ ನೀವೇನು ಮಾಡ್ಬೇಕಂದ್ರೆ ಕುಜನ ಹೈಯೆಸ್ಟ್ ಇರ್ತದೆ ಶಾಂತಿಯನ್ನು ಕಾಪಾಡೋದ್ರಲ್ಲಿ ಓಕೆ ಶಾಂತಿಯನ್ನು ಅದಕ್ಕೋಸ್ಕರ ನೀವು ಮನೆಯಲ್ಲಿ ಶಾಂತಿಯನ್ನು ಕಾಪಾಡ್ತೀರಾ ಅಥವಾ ನೀವು ಬೇರೆಯವರ ಮನಸ್ ಮನೆಯಲ್ಲಿ ಕೂಡ ಶಾಂತಿಯನ್ನು ಶಾಂತಿಯನ್ನು ಪ್ರತಿಪಾದಿಸ್ತೀರಾ ಅಥವಾ ಶಾಂತಿಯನ್ನು ಪ್ರತಿಷ್ಠಾಪಿಸ್ತೀರಾ ಆಗ ಕೂಡ ಕುಜ ಚೆನ್ನಾಗಿ ಕೆಲಸ ಮಾಡ್ತಾನೆ ನಿಮ್ಮ ಈ ಪಾಟಿನ ಆಯುಷ್ಯದ ಭಾವ ಏನು ಬಹಳ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಬಹಳ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ಬಹಳ ಒಳ್ಳೆ ರೀತಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಬೇಕಾದ್ರೆ ಒಮ್ಮೆ ಪ್ರಾಕ್ಟಿಕಲಾಗಿ ನೋಡಿ ಅಂತ ಹೇಳ್ತೀನಿ ಅದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ ಅದನ್ನು ಆಗಿ ನೋಡಿ ಸುಮ್ಮ ಸುಮ್ಮನೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೀನಿ ಇದನ್ನೆಲ್ಲ ನೀವು ಮಾಡಲಿಕ್ಕೆ ನೋಡಿ ಒಂದು ವರ್ಷ ಆಗುವಾಗಲಿ ನೀವು ಎಲ್ಲಿಂದ ಎಲ್ಲಿಗೂ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿಬಿರಿ ಇದನ್ನೆಲ್ಲವನ್ನ ಮಾಡುವಾಗ ಇದೆಲ್ಲವೂ ಇಲ್ಲ ನಿಮ್ಮಲ್ಲಿ ಇದಕ್ಕೆ ವಿರುದ್ಧ ಗತಿಯಲ್ಲಿ ಡೆಫಿನೆಟ್ ಆಗಿ ಯಾವತ್ತೂ ಕೂಡ ಲೈಫಲ್ಲಿ ಮೇಲೆ ಬರ್ಲಿಕ್ಕೆ ಅಂತ ಖಂಡಿತ ಬಿಡುವುದಿಲ್ಲ ಇವತ್ತು ನಿಮ್ಮತ್ತ ಹಣ ಬಂತು ಅದು ಬಂತು ಎಲ್ಲೊಂದು ಕಡೆ ಕರ್ಮ ಚೆನ್ನಾಗಿದೆ ಹಿಂದಿನ ಕರ್ಮ ಚೆನ್ನಾಗಿದೆ ಹಿಂದಿನ ಜನ್ಮದ ಕರ್ಮ ಚೆನ್ನಾಗಿದೆ ಹಣಕಾಸು ಅದು ಇದು ಬರ್ತಾ ಉಂಟು ಸೊ ಏನೇ ಬರ್ತಾ ಇದ್ದರೂ ಕೂಡ ಒಂದಲ್ಲ ಒಂದಿನ ದಿನ ಸುಖವನ್ನು ನೀವು ಕಳ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರ್ತದೆ ರೈಟ್ ತಾನೇ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಏನು ಮಾಡಿದ್ದಾರೆ ಯಾರು ಜಸ್ಟ್ ಅವ್ರನ್ನ ಮಾತಾಡಿಸ್ಬೇಡ ಹಲೋ 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 ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಹಾ ನಮಸ್ತೆ ಸರ್ ನನ್ನ ಹೆಸರು ಸಚಿನ್ ಅಂತ ಓಕೆ ನನ್ನ ಡೇಟ್ ಆಫ್ ಬರ್ತ್ ಇಪ್ಪತ್ನಾಲ್ಕು ಒಂಬತ್ತು ತೊಂಬತ್ತೆರಡು ಓಕೆ ಹುಟ್ಟಿದ ಟೈಮ್ ರಾತ್ರಿ ಎಂಟು ರಾತ್ರಿ ಎಂಟು ಐವತ್ತೆರಡು ಹುಟ್ಟಿದೆ ನನ್ನ ಪ್ರಶ್ನೆ ಬಂದ್ಬಿಟ್ಟು ಇದು ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಸರಿ ಸರ್ ನೀವು ಹುಟ್ಟಿದೆ ಸರ್

ಓಕೆ ನೋಡೋಣ ಜಾತಕ ಏನು ಹೇಳುತ್ತೆ ಅಂತ ಓಕೆನಾ ರೈಟಾ ಜಾತಕ ಏನು ಹೇಳುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತೇವೆ ಹೇಳ್ಕೊಡ್ತೇನೆ ನಿಮಗೆ ನೋಡಿ ಸರ್ ಇಲ್ಲೇನು ಏನು ಬರ್ತಾ ಉಂಟಂದ್ರೆ ನಿಮ್ಮ ಜಾತಕ ಬಂದು ಸಿಂಹ ಸಿಂಹರಾಶಿ ಸರಿನಾ ಓಕೆ ಮಗನ ಸಿಂಹರಾಶಿ ಮತ್ತೆ ನಿಮಗೆ ಚಂದ್ರ ದಶೆ ನಡೀತೊಂಡ ಏನು ಚಂದ್ರ ದಶೆ ನಡಿತು ಚಂದ್ರ ದಶೆ ನಡೀಬೇಕಾದ್ರೆ ಏನಾಗುತ್ತೆ ಒಂದು ವಿದೇಶಕ್ಕೆ ಹೋಗುವಂತಹ ಒಂದು ಯೋಗ ಭಾಗ್ಯ ಈ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಸರ್ ರೈಟ್ ಓಕೆನಾ ಖಂಡಿತವಾಗಿ ವಿದೇಶಕ್ಕೆ ಹೋಗುವಂತ ಒಂದು ಯೋಗ ಅಂತೂ ನಿಮ್ಮ ಪಾಲಿಗೆ ಇದೆ ಏನ್ ಆ ಯೋಗ ಈಗಲ್ಲಿ ಮೆನಿಫೆಸ್ಟ್ ಆಗುತ್ತಾ ಸೊ ಅದರ ಬಗ್ಗೆ ನಾನು ಮಾತಾಡ್ಬಿಡ್ತೇನೆ ನಿಮ್ಗೆ ಇಲ್ಲ ಏನಾಗುತ್ತೆ ನಿಮ್ಗೆ ಈಗ ಸದ್ಯಕ್ಕೆ ಚಂದ್ರ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಉಂಟು ಯಾವುದು ರಾಹು ಭುಕ್ತಿ ರಾಹು ಭಕ್ತಿ ನಡೆಯುವಾಗ ರಾಹು ಭಾಗ್ಯದಲ್ಲಿದ್ದಾನೆ ವಿದೇಶಕ್ಕೆ ಹೋಗ್ಲಿಕ್ಕೆ ಆತ ಅನುವು ಮಾಡಿ ಸ್ವಲ್ಪ ಕಠಿಣ ಅಂತ ಹೇಳ್ತೇನೆ ಈಗಿನ ಸಮಯದಲ್ಲಿ ಸಾಧ್ಯ ಇಲ್ಲ ನಿಮ್ಗೆ ಇನ್ನೂ ಕೂಡ ಒಂದು ವರ್ಷಗಳ ಕಾಲ ವೇಟ್ ಮಾಡಬೇಕು ಂಟು ಏನ್ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸವನ್ನೇ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಇಲ್ಲಾಂದ್ರೆ ನೋಡಿ ಇಚ್ಛೆ ಅಂತೂ ತೀವ್ರ ಇದೆ ನಾನು ವಿದೇಶಕ್ಕೆ ಹೋಗ್ಬೇಕಂತ ಇಲ್ಲ ಅಂತ ಏನಿಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ರಾಹು ಅನ್ನ ಎಲ್ಲೊಂದ್ ಕಡೆ ಮಂಗಳ ನೋಡ್ತಾ ಇದ್ದೇನೆ ನೋವನ್ನು ಅನುಭವಿಸಬೇಕಾದೀತು ಅಥವಾ ಹಣಕಾಸಿನಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕಾದೀತು ಅದಕ್ಕೋಸ್ಕರ ಈಗ ಬೇಕಾಗಿಲ್ಲ ವಿದೇಶಕ್ಕೆ ಹೋಗುವಂಥದ್ದು ನಿಮ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಹತ್ತಿರ ಬಂದಾಗ ನಿಮ್ಗೆ ಏನಾಗುತ್ತೆ ಗುರು ಭುಕ್ತಿ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗುವಂಥ ಯೋಗ ನಿಮಗೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಚಂದ್ರ ದಶೆಯಲ್ಲಿ ಏನಾಗುತ್ತೆ ನಿಮಗೆ ಎಲ್ಲೊಂದ್ ಕಡೆ ಲೈಫಲ್ಲಿ ಚೇಂಜಸ್ ಅಂತೂ ಬಂದೇ ಬರ್ತದೆ ಪ್ರಯಾಣ ಅಂತೂ ಮಾಡಿಯೇ ಮಾಡ್ತೀರಾ ಖಂಡಿತ ಹೋಗುವಂಥದ್ದು ಇದ್ದೇ ಇದೆ ಬಟ್ ಈಗಿನ ಮಟ್ಟದಲ್ಲಿ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಸಚಿನ್ ಅವರೇ ಆನಂತರ ನಂತರ ಒಳ್ಳೆ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಸರಿನಾ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಓಕೆ ಸೊ ಗೊತ್ತಾಯ್ತು ನಿಮಗೆ ಓಕೆ ಸೊ ಈಗ ಪರಕ್ರಮದ ಭಾವದ ಬಗ್ಗೆ ಗೊತ್ತಾಯ್ತು ನಿಮಗೆ ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ಓಕೆ ಇಟ್ಸ್ ಓಕೆ ಇನ್ನು ನಾಲ್ಕನೇ ಮನೆ ಓಕೆ ಫೋರ್ತ್ ಹೌಸ್ಗೆ ಸಂಬಂಧಪಟ್ಟಂತೆ ಫೋರ್ತ್ ಹೌಸ್ ಹೇಗಪ್ಪ ಕೆಲಸ ಮಾಡಿದೆ ರೈಟಾ ಫೋರ್ತ್ ಹೌಸ್ ಓಕೆ ಇದು ನಾಲ್ಕನೇ ಮನೆ ಓಕೆ ಸುಖ ಸ್ಥಾನ ಅಂತ ಕರಿತೇವೆ ಅದಕ್ಕೆ ಸುಖ ಸ್ಥಾನ ನಿಮಗೆ ಇವತ್ತೇನು ವಾಹನ ಬೇಕು ಇವತ್ತೇನು ನಿಮಗೆ ಒಂದು ಜಾಗ ಬೇಕು ಒಳ್ಳೆ ಮನೆ ಬೇಕು ಅಂತಾದಾಗ ನಿಮ್ಮ ನಾಲ್ಕನೇ ಮನೆ ಕೆಲಸ ಮಾಡಬೇಕು ಮನೆಯಲ್ಲಿರುವಂಥ ಎಲ್ಲ ಸುಖದ ವಸ್ತುಗಳು ಕೂಡ ನಾಲ್ಕನೇ ಮನೆಯಿಂದ ಬರ್ತವೆ ಎಲ್ಲ ಅದು ಟಿ ವಿ ಇರ್ಬೋದು ಫ್ರಿಜ್ ಇರ್ಬೋದು ನಿಮಗೆ ಏನು ಬೇಕಪ್ಪ ಸುಖದ ವಸ್ತು ಅದೆಲ್ಲವೂ ಕೂಡ ನಿಮ್ಮ ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತೆ ಅಂತೂ ಮಾಡಿಯೇ ಮಾಡ್ತಾರೆ ರೈಟ್ ತಾನೆ ಓಕೆನಾ ಸೊ ಈ ಸುಖ ಸ್ಥಾನವನ್ನು ಇಟ್ಕೊಳ್ಬೇಕಾದ್ರೆ ಮುಖ್ಯವಾಗಿ ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ತಾಯಿ ಅಲ್ವಾ ನಿಮ್ಮ ಹುಟ್ಟಿದ ಊರು ಕೂಡ ನಾಲ್ಕನೇ ಮನೆಯೇ ನಿಮ್ಮ ತಾಯಿ ಕೂಡ ನಿಮ್ಮ ನಾಲ್ಕನೇ ಮನೆಯೇ ನಿಮ್ಮ ತಾಯಿ ನಿಮ್ಮ ತಾಯಿಯನ್ನು ಬಹಳ ಪ್ರೀತಿಸಬೇಕಾಗುತ್ತೆ ಅವರ ಸೇವೆಯನ್ನು ಮಾಡಬೇಕಾಗುತ್ತೆ ಅವರ ಇಚ್ಛೆಗಳನ್ನು ಪೂರೈಸಬೇಕಾಗುತ್ತೆ ಯಾಕಂದರೆ ತಾಯಿ ಅಂದರೆ ಸಾಕ್ಷಾತ್ ಪ್ರಕೃತಿಯೇ ನಿಮ್ಮ ಜೊತೆಗೆ ಇರುವಂಥದ್ದು ರೈಟ್ ತಾನೇ ಸಾಕ್ಷಾತ್ ಪ್ರಕೃತಿಗೆ ನಿಮ್ಮ ಜೊತೆ ಇರಲಿಕ್ಕೆ ಆಗೋದಿಲ್ಲ ತಾಯಿಯ ರೂಪದಲ್ಲಿ ಪ್ರಕೃತಿ ನಿಮ್ಮ ಜೊತೆಗಿರ್ತದೆ ನಿಮಗೆ ಬೇಕಾದಂಥ ಸಹಾಯ ಮಾಡುತ್ತೆ ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮನ್ನು ಅದು ಮುಂದುವರ್ಸ್ಕೊಂಡು ಹೋಗ್ತದೆ ಎಲ್ಲ ರೀತಿಯಲ್ಲಿ ಕೂಡ ಪಾಲನೆ ಪೋಷಣೆ ಮಾಡೋದ್ರ ಮುಖಾಂತರ ಎಲ್ಲ ಅಲ್ವಾ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ ಅಲ್ವಾ ಅದು ಆನಂತರ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಸುಖ ವಾಹನಕ್ಕೆ ಸಂಬಂಧ ಇದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಯಾವಾಗ ನೀವು ತಾಯಿಯನ್ನು ಬಹಳ ಗೋಳೊಯ್ದುಕೊಳ್ತೀರಾ ಅಥವಾ ನಿಮಗೆ ಒಂದು ಪ್ರಾಪರ್ಟಿ ಇದೆ ಅಲ್ವಾ ಪ್ರಾಪರ್ಟಿ ವಿಚಾರ ಆ ಪ್ರಾಪರ್ಟಿ ವಿಚಾರದಲ್ಲಿ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೀರಾ ಅವನಿಗೆ ಅಷ್ಟು ಬಂತು ಇವ್ನಿಗೆ ಇಷ್ಟು ಬಂತು ನನಗೇನು ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಸೊ ಈ ರೀತಿಯಾಗೆಲ್ಲ ನೀವು ಹೇಳ್ತಾ ಹೋಗ್ತೀರಾ ಆಗ ನಿಮ್ಮ ಏನು ಅಥವಾ ನೀವು ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಮಾಡ್ತೀರಾ ಏನಾಗುತ್ತೆ ನಿಮ್ಮ ಸುಖ ಸ್ಥಾನ ನೋಡೋದು ಕೆಟ್ಟೋಗುತ್ತೆ ಸುಖ ಸ್ಥಾನ ಕೆಟ್ಟೋದಾಗ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಅದೇ ರೀತಿ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳೋದಂಥ ಸಂದರ್ಭದಲ್ಲಿ ತಾಯಿಗೆ ತುಂಬ ಇರಿಟೇಟ್ ಮಾಡಿದಂಥ ಸಂದರ್ಭದಲ್ಲಿ ತಾಯಿಯನ್ನು ಕಡೆಗಣಿಸಿದಂಥ ಸಂದರ್ಭದಲ್ಲಿ ತಾಯಿ ಮಾತನ್ನು ಕೇಳ ಂತ ಸಂದರ್ಭ ಈಗ ಚಿಕ್ಕದಿರುವಾಗ ಯಾರು ಕೇಳುವುದಿಲ್ಲ ಮಾತು ಬೇರೆ ಓಕೆನಾ ಪ್ರೀತಿ ಪ್ರೇಮ ಇರ್ತದೆ ಕೇಳುವುದಿಲ್ಲ ದೊಡ್ಡವರಾದ ನಂತರ ತಾಯಿಯನ್ನು ನೋಡ್ಕೊಳ್ಬೇಕು ಅಂತ ನಮ್ಮ ಕರ್ತವ್ಯ ಓಕೆನಾ ಸೊ ಅದನ್ನ ಯಾವಾಗ ನೀವು ಮಾಡ್ಕೊಳ್ತೀರ ನಿಮ್ಮ ಸುಖ ಸ್ಥಾನ ಕ್ಲೆನ್ಸಿಂಗ್ ಆಗುತ್ತೆ ಆಗ ನಿಮಗೆ ಏನು ಮನೆ ಬೇಕು ವಾಹನ ಬೇಕು ಜಾಗ ಬೇಕು ಇದು ಬಂದೇ ಬರುತ್ತೆ ಯಾರಿಗೆಲ್ಲ ನೋಡಿ ಯಾರಿಗೆಲ್ಲ ಮನೆ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಯಾರಿಗೆಲ್ಲ ಒಂದು ವಾಹನ ತಗೊಳ್ಳಿಕ್ಕೆ ಆಗ್ತಾನೆ ಇಲ್ಲ ಯಾರಿಗೆಲ್ಲ ಜಾಗ ಖರೀದಿ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಹಾಗಾದ್ರೆ ನಿಮ್ಮ ತಾಯಿಯ ಪೊಸಿಷನ್ ಅನ್ನು ನೋಡಿ ಅಂತ ಹೇಳ್ತೀನಿ ಯಾವಾಗ ನಿಮಗೆ ಇದು ಸಾಧ್ಯ ಇಲ್ಲ ಆಗ ನಿಮ್ಮ ತಾಯಿಯ ಪೊಸಿಷನ್ ಕೂಡ ಚೆನ್ನಾಗಿರುವುದಿಲ್ಲ ಅಂತ ಅರ್ಥ ಓಕೆನಾ ಸೊ ಆಗ ಅವರನ್ನು ಚೆನ್ನಾಗಿಟ್ಕೊಂಡಾಗ ಅವರನ್ನು ಮೇಂಟೈನ್ ಮಾಡಿದಾಗ ಅವರಿಗೆ ನೀವು ಸುಖವನ್ನು ಕೊಟ್ಟಾಗ ಅವರ ಇಚ್ಛೆಗಳನ್ನು ಪೂರೈಸಿದಾಗ ತಾಯಿ ಸೇವೆಯನ್ನು ಮಾಡಿದಾಗ ನನ್ನ ಲೆಕ್ಕದಲ್ಲಿ ಏನಾಗುತ್ತೆ ನಿಮಗೆ ಒಂದು ಕಡೆ ಮನೆ ವಾಹನ ಜಾಗ ಸುಖಕ್ಕೆ ಸಂಬಂಧ ಎಲ್ಲ ವಸ್ತುಗಳು ಖಂಡಿತ ಬಲಿಗೆ ಸ್ಟಾರ್ಟ್ ಆಗಿಬಿಡ್ತದೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿಬಿಡ ಅದಕ್ಕೋಸ್ಕರ ತಾಯಿಯನ್ನು ಮನವೊಯಿಸುವಂಥ ಕೆಲಸ ಅಂತೂ ಖಂಡಿತ ಮಾಡಬೇಡಿ ಯಾವಾಗ ತಾಯಿಗೆ ಸಂಬಂಧಪಟ್ಟಂತೆ ನಿಮ್ಮ ನಾಲ್ಕನೇ ಮನೆಯನ್ನು ಚೆನ್ನಾಗಿಟ್ಕೊಳ್ತೀರಾ ಹಾಗೇನಾಗುತ್ತೆ ನಿಮ್ಮ ಧರ್ಮಸ್ಥಾನ ಏನು ನೋಡಿದು ಕ್ಲೆನ್ಸಿಂಗ್ ಆಗುತ್ತೆ ರೈಟ್ ಧರ್ಮಸ್ಥಾನ ಆಗ ನಿಮಗೇನು ಹೈಯರ್ ಎಜುಕೇಷನ್ ಮಾಡಬೇಕು ನಿಮಗೇನು ವಿದೇಶಕ್ಕೆ ಹೋಗಬೇಕು ಅಥವಾ ನಿಮಗೆ ತುಂಬಾ ಅಭಿವೃದ್ಧಿ ಬೇಕು ಧಾರ್ಮಿಕತೆಯಲ್ಲಿ ಹೋಗಬೇಕು ಅನ್ನೋದಕ್ಕೆ ಅದು ಸಹಾಯಂದು ಮಾಡಿಯೇ ಮಾಡ್ತದೆ ಒಂದು ವೇಳೆ ಇಲ್ಲಿ ಕೆಡಿಸ್ಕೊಂಡಾಗ ನಿಮ್ಮ ಧರ್ಮಸ್ಥಾನ ಏನು ಕೆಟ್ಟೋಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಭಿವೃದ್ಧಿ ಬರುವುದಿಲ್ಲ ಅಭಿವೃದ್ಧಿ ಕುಂಿತವಾಗಿ ಬಿಡ್ತಾಯಲ್ಲ ಅಲ್ವಾ ಈಗ ನಮಗೆ ಗೊತ್ತೇ ಗೊತ್ತಾಗಿಯೋ ಗೊತ್ತಿಲ್ಲದೇನೋ ತಾಯಿಗೆ ತೊಂದರೆಯನ್ನ ಕೊಡ್ತಾ ಇದ್ರು ಕೂಡ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತೀನಿ ಓಕೆನಾ ರೈಟ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇನ್ನು ಜಾಗದ ವಿಚಾರದಲ್ಲಿ ಜಗಳ ಅಲ್ವಾ ಇಲ್ಲ ಅಕ್ಕಪಕ್ಕದಲ್ಲಿ ಜಾಗ ಅವರೆಲ್ಲ ಕಾಂಪೌಂಡ್ ಕಟ್ಟಿದ್ರು ಇದು ಬಂದರು ಅಲ್ವಾ ನ್ಯಾಯಯುತವಾಗಿ ಹೋಗಬೇಕು ಬೇಡ ಅಂತ ನಾನು ಹೇಳಲ್ಲ ವಿನಾಕಾರಣ ಜಗಳ ಮಾಡೋದು ಮಾತ್ರ ಬೇಕಾಗಿಲ್ಲ ವಿನಾಕಾರಣ ಅಲ್ವಾ ಕೆಲವರೆಲ್ಲ ಒಂದು ಅರ್ಧ ಸೆನ್ಸ್ ಜಾಗಕ್ಕೆ ಕೂಡ ಜಗಳ ಮಾಡ್ತಾರೆ ಅಲ್ವಾ ಒಂದು ಒಂದಿಷ್ಟು ಜಾಗಕ್ಕೆ ಕೂಡ ಜಗಳ ಮಾಡ್ತಾರೆ ಇಡೀ ಜೀವನ ಅದರಲ್ಲೇ ತೆಗೆದುಕೊಂಡು ಹೋಗ್ತಾರೆ ಜಗಳ ಮಾಡ್ತಾ 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 ಅವ್ರಿಗೆ ಏನು ಸಿಗುತ್ತೋ ಏನು ಸಿಗಲ್ಲೋ ಯಾರಿಗೂ ಗೊತ್ತಿಲ್ಲ ಬಟ್ ಜಗಳಂದು ಮಾಡಿಯೇ ಮಾಡ್ತಾರೆ ಅದರ ಮುಖಾಂತರ ಅವರ ಜೀವನನೂ ಕೆಡಿಸ್ಕೊಳ್ತಾರೆ ಬೇರೆಯವರ ಜೀವನ ಕೆಡಿಸ್ಕೊಳ್ತಾರೆ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾರೆ ಕುಜ ಕೆಲಸನೇ ಮಾಡಲ್ಲ ಮಂಗಳ ಕೆಲಸ ಮಾಡಲ್ಲ ಆಗ ಸಾಲ ಸೋಲ ವಿಪರೀತ ಬಂದ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಥವಾ ಬ್ಲಡ್ ಕ್ಯಾನ್ಸರ್ ಬರುತ್ತೆ ರೈಟ್ ಸೊ ಬ್ಲಡ್ ಕ್ಯಾನ್ಸರ್ ಇದರ ಮುಖಾಂತರ ಬರುವಂಥದ್ದು ಯಾರಿಗೂ ಉಪಾತ್ರ ಕೊಡ್ತಿರೋ ಹೋಗಿ ಯಾರಿಗೂ ತೊಂದರೆ ಕೊಡ್ತಿರಲ್ಲೋ ಹೋಗಿ ಅದರ ಮುಖಾಂತರ ಬ್ಲಡ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಗೊತ್ತಿಲ್ಲ ಯಾಕೆ ಕ್ಯಾನ್ಸರ್ ಬರುತ್ತೆ ಅಂತ ಯಾಕೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಯಾಕೆ ಬರುತ್ತೆ ಅಷ್ಟು ಅಷ್ಟು ಭೀಕರವಾದ ಕಾಯಿಲೆ ಯಾಕೆ ಬರುತ್ತೆ ಗುಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಅದಕ್ಕೆ ಎಷ್ಟು ಕೀಮೊಥೆರಪಿ ಕೊಟ್ಟು ಕೂಡ ಅದು ಹೋಗ್ತಾ ಇಲ್ಲ ಅದು ಬ್ಲಡ್ಲ್ಲೇ ಇರ್ತದೆ ಯಾಕೆ ಹಾಗೆ ಅಲ್ವಾ ಹಾಗಾದರೆ ಎಲ್ಲೋ ಒಂದು ಕಡೆ ಅಂತ ಕರ್ಮಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಆ ಕರ್ಮ ಕ್ಲೆನ್ಸಿಂಗೇ ಆಗಿರೋದಿಲ್ಲ ಅಲ್ಲಿ ಇನ್ನೂ ಕೂಡ ಇರ್ತದೆ ಅವ್ರು ಯಾರೋ ಶಾಪ ಹಾಕ್ತಾ ಇರ್ತಾರೆ ಇನ್ನೆಲ್ಲೋ ಶಾಪ ಹಾಕ್ತಾ ಇರ್ತಾರೆ ಇನ್ನಾರೋ ನಿಮಗೆ ಎಲ್ಲೋ ದೂರದಲ್ಲಿ ಇದ್ದುಕೊಂಡು ಅವರು ಸತ್ತೇ ಹೋಗಲಿ ಅವನು ಹಾಗೆ ಆಗಲಿ ಅವನು ಹೀಗೆ ಆಗಲಿ ನನ್ನ ಲೈಫ್ ಬರ್ಬಾದ್ ಮಾಡಿ ಬಿಟ್ಟಿದ್ದಾನೆ ಅವ್ನು ಒಳ್ಳೆಯದಾಗುತ್ತೆ ಇಂಥ ಶಾಪ ಹಾಕ್ತಾನೆ ಇರ್ತಾರೆ ಅಲ್ಲಿ ಇನ್ಪುಟ್ ಬರ್ತಾನೆ ಇರ್ತದೆ ಆಗೇನಾಗುತ್ತೆ ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ ತುಂಬ ಅಲ್ವಾ ಅದು ಬ್ಲಡ್ಗೆ ಸಂಬಂಧಪಟ್ಟದ್ದು ಇರ್ಬೋದು ಎಲುಬಿಗೆ ಸಂಬಂಧಪಟ್ಟಿರ್ಬೋದು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಕರ್ಮ ಮಾಡಿದ್ರೆ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದು ಬೇಡ ನಾನು ಹೇಳಿದ ಬೇರೆ ನಡೆಯಲಿಕ್ಕೆ ಪ್ರಯತ್ನ ಮಾಡಿ ಯಾವುದು ಕೂಡ ಬರಲ್ಲ ತುಂಬ ಚೆನ್ನಾಗಿರ್ತಾರೆ ಅಲ್ವಾ ಹಿಸ್ಟೋರಿಗೆ ಏನು ತಪ್ಪು ಮಾಡಿದ್ದೀರಾ ಅಥವಾ ಹಿಸ್ಟೋರಿ ಯಾರಿಗಾದ್ರೂ ಉಪಾದ್ರ ಕೊಟ್ಟಿದ್ದಾರೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದೀರಾ ಏನೋ ಮಾಡಿದ್ರ ಆಗೇನಾಗುತ್ತೆ ನಿಮಗೆ ಅವರಲ್ಲಿ ಹೋಗಿ ಕ್ಷಮೆಯನ್ನು ಕೇಳಿ ಅವರಲ್ಲಿ ಕ್ಷಮೆ ಕೇಳಿ ಅವ್ರಿಗೇನು ಏನು ಬ್ಯಾಡ್ ಥಾಟ್ಸನ್ನು ಕೊಡೋದನ್ನು ಬಂದು ಮಾಡಿ ಸೊ ಅದು ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಭಾಗ್ಯಸ್ಥಾನು ಚೆನ್ನಾಗಿರ್ತದೆ ಸುಖ ಸ್ಥಾನ ಚೆನ್ನಾಗಿರುತ್ತೆ ಒಟ್ಟಾರೆ ತಾಯಿಯ ಸೇವೆಯನ್ನು ಮಾಡೋದ್ರ ಮುಖಾಂತರ ನಾಲ್ಕನೇ ಮನೆಯನ್ನು ಚೆನ್ನಾಗಿರ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಇವತ್ತೆಲ್ಲ ನಾಳೆ ಒಂದು ಒಳ್ಳೆ ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಒಂದೆರಡು ಪರ್ಸೆಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮನೆ ಮಾಡ್ತೀರಾ ಒಳ್ಳೆ ಜಾಗ ಮಾಡ್ತೀರಾ ಒಳ್ಳೆ ವಾಹನ ತಗೊಳ್ತೀರಾ ವಾಹನದಲ್ಲಿ ಅಡ್ಡಾಡ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಆರೋಗ್ಯನೂ ಚೆನ್ನಾಗಿರ್ತದೆ ಅಭಿವೃದ್ಧಿ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ತಾನೆ ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗೇನು ಮಾಡೋಣ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಮಂಗಳೂರಿನಿಂದ ಶರ್ಮಿಲಾ ಅಂತ ಯಾರ ಬಗ್ಗೆ ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ ಸರಿ ಓಕೆ ಮಗಳ ಹೆಸರು ಹುಟ್ಟಿದ ದಿನ ಹೇಳಿ ಹೆಸರು ಶಿಲ್ಪ ಹುಟ್ಟಿದ ದಿವಸ ಅಕ್ಟೋಬರ್ 5 1990 135 ಪೂರ್ವಭದ್ರ ನಕ್ಷತ್ರ ಕುಂಭ ರಾಶಿ 135 ಯಾವಾಗ ಅಮ್ಮ ಮಧ್ಯಾಹ್ನನ ರಾತ್ರಿ ಮಧ್ಯಾಹ್ನ 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 ಹುಟ್ಟಿದಲ್ಲಿ ಅಮ್ಮ ಮಧ್ಯಾಹ್ನ ಅವರು ಹುಟ್ಟಿದಲ್ಲಿ ಮಂಗ್ಳೂರು ಗುರುಜಿ ಓಕೆ ಮಂಗಳೂರು ಅವ್ರ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ನಮ್ಮ ಸರಿ ಸರಿಮಾ ಅವರಿಗೆ ಶನಿ ದಶೆ ನಡೀತಾ ಉಂಟಮ್ಮ ಸದ್ಯದ ಮಟ್ಟಿಗೆ ಮದುವೆ ಬಗ್ಗೆ ಪ್ರಶ್ನೆ ಅಂತ ಹೇಳಿದೀರಿ ನೀವು ಓಕೆನಾ ರೈಟಾ ಓಕೆ ಮದುವೆ ಬಗ್ಗೆ ಪರವಾಗಿಲ್ಲಮ್ಮ ಈಗ ಏನಾಗುತ್ತೆ ಇದರಲ್ಲಿ ಮದುವೆ ಬಗ್ಗೆ ಏನು ಮದುವೆ ಆಗುತ್ತೆ ಇಲ್ಲ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ನಿಮ್ಗೆ ಓಕೆನಾ ನೋಡಿ ಇವ್ರಿಗೆ ಏನಾಗುತ್ತೆ ಈಗ ಶನಿ ದಶೆ ಎಂಡ್ ಮೂಮೆಂಟ್ ಅಲ್ಲಿ ಉಂಟಮ್ಮ ಶನಿದಶನು ಎಂಡ್ ಮೂವ್ಮೆಂಟ್ ಇನ್ನು ಏನು ದಶೆ ದೇಶ ಹೋಗುತ್ತೆ ಓಕೆನಾ ಈ ವರ್ಷ ಅಂತೂ ಶನಿ ದಶೆ ಎಲ್ಲಿವರೆಗೆ ಉಂಟಮ್ಮ ಅಲ್ಲಿವರೆಗೆ ಮದುವೆ ಆಗಲಿ ಅಷ್ಟು ಸುಲಭದಿಂದ ಬಿಡುವುದಿಲ್ಲ ಅದು ಓಕೆನಾ ಡಿಸ್ಕನೆಕ್ಟ್ ಅಂತ ಮಾಡಿಯೇ ಮಾಡುತ್ತೆ ಬಟ್ ಯಾವಾಗ ಬುಧ ದಶೆ ಸ್ಟಾರ್ಟ್ ಆಗುತ್ತೆ ಇವರಿಗೆ ಬುಧ ದಶೆ ಸ್ಟಾರ್ಟ್ ಆಗಬೇಕು ಬುಧ ದೇಶದಲ್ಲಿ ಮದುವೆ ಆಗುವಂತ ಯೋಗ ಕ್ರಿಯೇಟ್ ಆಗುತ್ತಮ್ಮ ನಾನು ಹೇಳಿದ್ರೆ ಒಂದು ಆಗಸ್ಟ್ ನಂತರ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮದುವೆ ಆಗುವಂತ ಯೋಗ ಭಾಗಿ ಈ ಜಾತಕದಲ್ಲಿ ಖಂಡಿತ ಅಮ್ಮ ಬಟ್ ಏನೇ ಇದ್ರು ಕೂಡ ಏನು ಮಾಡಬೇಕು ನೋಡಿ ಈಗ ನೀವು ಏನು ಪ್ರಶ್ನೆ ಮಾಡ್ತೀರಾ ಅವರಿಗೆ ಮದುವೆ ವಿಚಾರ ಪ್ರಶ್ನೆ ಮಾಡ್ತೀರಾ ಮದುವೆ ವಿಚಾರ ಉಂಟು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅದಕ್ಕಿಂತಲೂ ಹೆಚ್ಚಾಗಿ ನೋಡಿ ಅವರಿಗೆ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಅವರು ಕಾರ್ಯಕ್ಷೇತ್ರದಲ್ಲಿ ಇದ್ರೆ ಅದರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಏನೋ ಪ್ರಮೋಷನ್ ಆಗಬೇಕು ಅದರಲ್ಲಿ ಅದರ ಚಿಂತೆಯಲ್ಲಿ ಅವರು ಇರ್ತಾರಮ್ಮ ಗೊತ್ತಾ ನಿಮಗೆ ಹೌದೌದು ಓಕೆ ಸೊ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅವ್ರಿಗೇನು ಏನು ಕಾರ್ಯಕ್ಷೇತ್ರದಲ್ಲಿ ಹೋಗಬೇಕು ಅಥವಾ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬೇಕು ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅದು ಆಗುತ್ತೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ಈಗಂತೂ ಪ್ರೊಸೀಡ್ ಆಗುವಂತದ್ದು ಆಗೋದಿಲ್ಲ ಯಾಕಂದ್ರೆ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಇರುವುದರಿಂದ ಪಿತೃದೋಷ ಬಂದಿರುವುದರಿಂದ ಈಗ ಆತ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ವೈಟ್ ಮಾಡಿ ಅಂತ ಹೇಳಿದ್ರೆ ವೇಟ್ ಆ್ಯಂಡ್ ಸಿ ಯಾವಾಗ ವೆಯ್ಟ್ ಮಾಡಬೇಕು ಆಗಸ್ಟ್ ವರೆಗೆ ವೇಟ್ ಮಾಡಿ ಬುಧದೇ ಸ್ಟಾರ್ಟ್ ಆಗುತ್ತೆ ಖಂಡಿತ ಆ ಮೂಮೆಂಟ್ ಅಲ್ಲಿ ಮದುವೆ ಆಗುತ್ತಮ್ಮ ಸಣ್ಣ ಒಂದು ರೆಮಿಡಿ ಹೇಳ್ತೀನಿ ನಿಮ್ಮ ಮಾಡ್ಕೊಳ್ಳಿ ಪ್ರತಿದಿನ ಏನು ಮಾಡಿ ಸ್ವಲ್ಪ ಈ ನಿಮ್ಮ ಮನೆಯಲ್ಲಿ ಏನು ಅನ್ನ ಆಗುತ್ತಮ್ಮ ಅನ್ನ ಅಲ್ಲೂ ಫಸ್ಟ್ ಅನ್ನ ಅನ್ನವನ್ನು ಫಸ್ಟ್ ಆದಾಗ ಅನ್ನವನ್ನು ತೆಗೆದಿಟ್ಟು ಸ್ವಲ್ಪ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅನ್ನವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನ ಬೆರೆಸಿ ಸ್ವಲ್ಪ ಇದು ಕಪ್ಪು ಎಳ್ಳನ್ನು ಬೆರೆಸಿ ಅದನ್ನು ಚಂದ ಮಾಡಿ ಕಲಸಿ ಕಾಗೆಗಳಿಗೆ ಇಟ್ಟ ನಿಮ್ಮ ಪ್ರತಿದಿನ ಇದನ್ನ ಮಾಡ್ಕೊಳ್ಳಿ ನಿಮ್ಮ ಖಂಡಿತ ಇದರಲ್ಲಿರುವಂಥ ಪಿತೃದೋಷ ನಿವಾರಣೆ ಆಗುತ್ತೆ ನಿಮ್ಮ ಮಗಳ ಕೈಯಿಂದ ಇರಿಸಿದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಮ್ಮ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ವರಿ ಮಾಡೋದು ಅಗತ್ಯ ಇಲ್ಲಮ್ಮ ಒಳ್ಳೇದಾಗಲಿ ಸರಿನಾ ಒದಾಗ ನಿಮ್ಗೆ ಹೋಗ್ಬೇನೆ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆ ಗೊತ್ತಾಯ್ತು ಓಕೆ ಸೊ ಗೊತ್ತಾಯ್ತು ನಿಮಗೆ ನಾಲ್ಕನೇ ನಾಲ್ಕನೇ ಮನೆ ಹೇಗಪ್ಪ ಕೆಲಸ ಮಾಡ್ದಲ್ಲ ನಾನು ಹೇಳಿದ ಈ ಪಾಯಿಂಟ್ಸ್ ಗಳನ್ನ ಬರೆದಿಟ್ಕೊಳ್ಳಿ ದಯವಿಟ್ಟು ಅದನ್ನು ನಿಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳಿ ಪ್ರಯತ್ನ ಮಾಡಿ ದಯವಿಟ್ಟು ನಿಮ್ಮ ಲೈಫಲ್ಲಿ ಅದನ್ನು ನೀವು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ವಿದಿನ್ ಕೆಲವೇ ತಿಂಗಳುಗಳಲ್ಲಿ ಏನೆಲ್ಲ ನಿಮಗೆ ಅದರಲ್ಲಿ ಚೇಂಜಸ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬೇಕು ನಿಮಗೆ ಖಂಡಿತ ಬಲಿಕ್ಕೆ ಸ್ಟಾರ್ಟ್ ಇದೆ ಬರೇ ಆಗಿರುವುದು ಬರೇ ನಮ್ಮದನ್ನೇ ನೋಡ್ಕೊಳ್ಳೋದು ಬರೇ ಯಾವಾಗಲೂ ಜಗಳ ಯಾವಾಗಲೂ ಇರಿಟೇಷನ್ ಯಾರಿಗೂ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಮನೆಯಲ್ಲಿ ಹೋದ್ರೂ ಕೂಡ ಶಾಂತಿನೇ ಇಲ್ಲ ಈ ರೀತಿಯಾಗಿ ಮಾಡ್ತಾ ಬಂದಾಗ ನಿಮಗೆ ಡೆಫಿನೆಟ್ ಆಗಿ ಇದು ಯಾವುದೇ ಪಾಠ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಜಾತಕದಲ್ಲಿ ಏನು ಏನು ಯೋಗ ಉಂಟು ಆ ಯೋಗ ಕೂಡ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾನೆ ಇಂಥ ಒಂದು ಮೆಂಟಾಲಿಟಿಯನ್ನು ಬೆಳೆಸ್ಕೊಂಡಾಗ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಹೇಳುವುದಿರ್ಬೋದು ಅಥವಾ ನಿಮ್ಮ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಳೋದಿರ್ಬೋದು ತಂದೆ ತಾಯಿಯನ್ನು ಪ್ರೀತಿಸೋದಿರ್ಬೋದು ಅವರ ಇಚ್ಛೆಗಳನ್ನು ಪೂರೈಸಿದ್ರು ಎಲ್ಲವನ್ನು ಕೂಡ ನೀವು ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಆಗ ನೋಡಿ ಎಲ್ಲ ಭಾವ ಕೂಡ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಅಂತೂ ಮಾಡಿಯೇ ಮಾಡ್ತದೆ ಪ್ರತಿಯೊಂದಕ್ಕೆ ಸಂಬಂಧ ಮಾಡಿದೆ ರೈಟ್ ತಾನೆ ನೀವೇ ಏನೇ ನೀವು ತಪ್ಪು ಮಾಡಿದ್ರು ಕೂಡ ಒಂದು ಭಾವ ಎಫೆಕ್ಟ್ ಆಗುತ್ತೆ ಏನೇ ಬೇಕಾದರೂ ಮಾಡಿ ನೀವು ಯಾರಿಗೆ ಬೇಕಾದರೂ ತೊಂದರೆ ಕೊಡಿ ಒಂದು ಭಾವ ಎಫೆಕ್ಟ್ ಆಗಿದೆ ಫರಕ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೀವೇನಾದರೂ ಎಲ್ಲ ಒಂದು ಕಡೆ ಬ್ಯಾಡ್ ಕಮೆಂಟ್ಸನ್ನು ಕೊಟ್ಟುಬಿಡಿ ನಿಮ್ಮ ಯಾರು ಮೂರನೇ ಮನೆ ಹೊರಟು ಈಗ ಮೂರನೇ ಮನೆಗೆ ಸಮಸ್ಯೆ ಕ್ರಿಯೇಟ್ ಆಯಿತು ರೈಟ್ ತಾನೆ ಓಕೆನಾ ಅದೇ ರೀತಿ ಯಾರ್ದು ಸುಖದ ವಸ್ತುಗಳು ಸುಖಕ್ಕೆ ಸಂಬಂಧಪಟ್ಟದವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಿ ಅವರ ಮನೆಯಲ್ಲಿ ಹೋಗಿ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ರಿ ನಾಲ್ಕನೇ ಮನೆ ಅಫೆಕ್ಟ್ ಈಗ ಹೋಯ್ತಾ ನಾಲ್ಕನೇ ಮನೆ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಾ ನಿಮಗೆ ರೈಟಾ ಸೊ ಈ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನ ಅರ್ಥಕೊಳ್ಳಿ ಪ್ರಯತ್ನ ಮಾಡಿದ್ರೆ ಬಹಳ ಚೆನ್ನಾಗಿದೆ ವರ್ಕ್ ಆಗುತ್ತೆ ಜಸ್ಟ್ ಜಸ್ಟ್ ನಾವೇನು ಮಾಡ್ತ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ

ಅವರ ಹೆಸರು ಓಕೆ ಅಮ್ಮ ನೋಡೋಣ ಜಾತಕ ಬಂದವರದು ಪೂರ್ವಭದ್ರ ನಕ್ಷತ್ರ ಕುಂಭರಾಶಿನ ಓಕೆ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಓಕೆ ರೈಟ್ ಏನ್ಮೋಣ ಅವ್ರಿಗೆ ಈಗಿನ ಹೊತ್ತಲ್ಲಿ ಏನಾಗುತ್ತಮ್ಮ ನಾನು ಹೇಳ್ಕೊಡ್ತೇನೆ ನೋಡಿ ಅವ್ರಿಗೆ ಬುಧ ದಶೆ ನಡಿತು ಬುಧನಲ್ಲಿ ಭುಕ್ತಿ ನಡೀತೊಂಡು ರೈಟ್ ತಾನೆ ಬುಧನಲ್ಲಿ ಗುರು ಭುಕ್ತಿ ನಡೀತೊಂಡು ಹಾಗಾದ್ರೆ ಬುಧ ಬುಧ ದಶೆ ಮತ್ತೆ ಗುರು ಭುಕ್ತಿ ನಡೆಯುವಾಗ ಏನಾಗುತ್ತೆ ಅವರಲ್ಲಿ ಅಂತ ಇಚ್ಛೆ ಬರ್ತದಮ್ಮ ಅವ್ರಿಗೆ ಮನೆ ಮಾಡ್ಕೊಳ್ಬೇಕು ಅಥವಾ ವಾಹನ ತಗೊಳ್ಬೇಕು ಮನೆ ಮಾಡುವಂತ ಇಚ್ಛೆ ತೀವ್ರವಾಗಿ ಬರುತ್ತಮ್ಮ ಹೌದಮ್ಮ ಹೌದೌದು ಹೋಗ್ತಿಲ್ಲ ಅವರು ಕೆಲಸ ಓಕೆ ಓಕೆ ಬಟ್ ಕಾಲದಲ್ಲಿ ಏನ್ ಬಂದಿದೆ ಪ್ರಶ್ನಾ ಕಾಲದಲ್ಲಿ ಮನೆ ವಿಚಾರ ಬಂದಿದೆ ಅಮ್ಮ ಆಯ್ತಾ ಹಾ ಸರಿ ಮನೆ ವಿಚಾರ ಬರ್ತಾ ಉಂಟು ಹಾಗಾದ್ರೆ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಒಂದು ಯೋಗ ಭಾಗ್ಯ ಅಂತೂ ಇದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬೇಕಾದೀತು ಈಗ ನೀವೇನ್ ಹೇಳ್ತೀರಾ ನೋಡಿ ಇದ್ರಲ್ಲಿ ಹಲವಾರು ಕ್ವಶ್ಚನ್ ಇರ್ತದೆ ಈಗ ಈಗಿನ ಸಮಯದಲ್ಲಿ ಪ್ರಶ್ನೆ ಮಾಡಿದ್ರೆ ಹಲವಾರು ಕ್ವಶ್ಚನ್ ಇರ್ತದೆ ಕಾರ್ಯಕ್ಷೇತ್ರ ಬಗ್ಗೆ ಕ್ವಶ್ಚನ್ ಇರ್ತದೆ ಇದ್ರಲ್ಲಿ ಏನಾಗುತ್ತೆ ಅವ್ರು ಯಾವ್ದೇ ಕೆಲವನ್ನ ಪೂರ್ತಿ ಮಾಡೋದಿಲ್ಲ ಅಂತ ಕೂಡ ಉಂಟು ಯಾವ್ದೇ ಕೆಲವನ್ನ ಮಾಡಿದ್ರೆ ಅರ್ಧಾನೇ ಮಾಡಿ ಬಿಡ್ತಾರೆ ಅವ್ರಿಗೆ ಪೂರ್ತಿ ಮಾಡಕ್ ಆಗುತ್ತೆ ಅಂತ ಒಂದು ಪರಿಸ್ಥಿತಿ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ನಮ್ಮ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅವರ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಅವ್ರಿಗೆ ಏನ್ ಮಾಡ್ಬೇಕು ಈ ಗಜೇಂದ್ರ ಮೋಕ್ಷದ ಪಾಠವನ್ನ ಓದ್ಲಿಕ್ಕೆ ಹೇಳ್ಬೇಕಮ್ಮ ಗಜೇಂದ್ರ ಮೋಕ್ಷ ಹೌದು ಗಜೇಂದ್ರ ಮೋಕ್ಷದ ಪಾಠ ಅದನ್ನ ಓದ್ಬೇಕು ಅಥವಾ ನಿಮ್ಗೆ ನೆಟ್ ಅಲ್ಲಿ ಹೋದಾಗ ಗಜೇಂದ್ರ ಮೋಕ್ಷದ ಪಾಠ ಅಂತ ನೀವೇನಾದ್ರೂ ಸರ್ಚ್ ಮಾಡಿದಾಗ ಅದ್ರಲ್ಲಿ ಕೆಲವು ವಿಡಿಯೋಸ್ ಬರುತ್ತೆ ಅದನ್ನ ಪ್ರತಿದಿನ ಕೇಳಿಸ್ಕೊಳ್ಬೇಕು ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಕೇಳಿಸ್ಕೊಂಡಾಗ ಏನಾಗುತ್ತೆ ಅವರಿಗೆ ಗುರು ಏನು ನೀಚ ಫಲ ಕೊಡ್ತಾ ಇದ್ದಾರೆ ಮಂತ್ರ ಹೇಳಿ ಪರವಾಗಿಲ್ಲ ಅಲ್ಲಮ್ಮ ನಾನು ಹೇಳ್ತೀನಿ ಗಜೇಂದ್ರ ಮೋಕ್ಷದ ಪಾಠ ಪರ್ಟಿಕ್ಯುಲರ್ ಆಗಿ ಮಾಡ್ಲಿಕ್ಕೆ ಹೇಳಿಮ್ಮ ಸರಿನಾ ಖಂಡಿತ ಒಳ್ಳೆ ರಿಸಲ್ಟ್ ಬರ್ದೆ ಆ ನಂತರ ಶನಿಯ ಮಂತ್ರವನ್ನ ಜಪ ಮಾಡ್ಲಿಕ್ಕೆ ಹೇಳಿಮ್ಮ ಶನಿಯ ಮಂತ್ರ ಯಾವುದೇ ಶನಿಯ ಮಂತ್ರವನ್ನ ತೆಗೆದುಕೊಂಡು ಓಂ ಶಂ ಶನೇಶ್ವರ ನಮಃ ಈ ಮಂತ್ರ ಕೂಡ ನೋಡಿಮ್ಮ ನಾನ್ ಹೇಳುದು ನೀವು ಕೇಳಿಸ್ಕೊಳ್ತಾ ಇಲ್ಲ ನೀವು ಮೇಲೆ ಮೇಲೆ ಮಾತಾಡ್ತಾ ಇದ್ದೀರಮ್ಮ ಓಕೆನಾ ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಓಕೆ ನಾನ್ ಅದಕ್ಕೆ ಅಡ್ಡಿ ಅಂತೂ ಕಂಡಿದ್ದಲ್ಲ ಬಟ್ ನಿಮ್ಗೆ ಸೊಲ್ಯೂಷನ್ ಏನ್ ಬೇಕು ಪರ್ಟಿಕ್ಯುಲರ್ ಆಗಿ ಈಗ ನಿಮ್ಗೆ ಏನ್ ಸೊ ಆ ಸೊಲ್ಯೂಷನ್ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಳ್ಲಿಕ್ ಅವ್ರು ಅದು ಮಾಡ್ತಾರೆ ಅದು ಇದು ಮಾಡ್ತಾರೆ ಮತ್ತೆ ಯಾಕೆ ಸೊಲ್ಯೂಷನ್ ಸಿಕ್ಕಿಲ್ಲ ಅವ್ರಿಗೆ ಮತ್ತೆ ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಗೊತ್ತಾಯ್ತಮ್ಮ ನಾನೇನ್ ಹೇಳ್ತಾ ಇದ್ದೀನಿ ಗಜೇಂದ್ರ ಮೋಕ್ಷದ ಪಾಠ ಪ್ರತಿದಿನ ಕೇಳಿಸ್ಕೊಳ್ಳಿ ಆ ನಂತರ ಶನೀಶ್ವರನ ಮಂತ್ರವನ್ನ ಪಠನೆ ಮಾಡಿ ಶುಚಿರ್ಭೂತರಾಗಿ ಶನೀಶ್ವರ ಮಂತ್ರ ಪಠನೆ ಮಾಡಿ ಶನಿವಾರ ದಿವಸ ವೆಜ್ ಅನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಅವರಿಗೆ ಕೆಲ್ಸದಲ್ಲಿ ಪ್ರೊಮೋಷನ್ ಆಗುತ್ತೆ ಕೆಲ್ಸದಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಭಿವೃದ್ಧಿ ಬರುತ್ತೆ ಆ ನಂತರ ಮನೆ ಕಟ್ಟುವ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಯ್ತು ಇಷ್ಟೇ ಮಾಡ್ಕೊಳ್ಳಿ ಬೇರೆ ಏನು ಬೇಕಾಗಿಲ್ಲ ಅವರು ಬೆಳಿಗ್ಗೆ ಎದ್ದು ಓದ್ತಾರೆ ರಾತ್ರಿ ಎದ್ದು ಓದ್ತಾರೆ ಮಧ್ಯಾಹ್ನ ಓದ್ತಾರೆ ನನಗೆ ಬೇಕಾಗಿಲ್ಲ ಇದನ್ನ ಮಾಡಿ ನೋಡಿ ಅಷ್ಟೇ ಬೇರೆ ಒಳ್ಳ ಒ ಒದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೇ ಪ್ರಾಬ್ಲಮ್ ಆಗೋದು ಕೇಳಿಸ್ಕೊಳ್ಬೇಕು ಏನು ಹೇಳ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಅಲ್ಲಿ ಏನು ಸಮಸ್ಯೆ ಉಂಟು ಆ ಸಮಸ್ಯೆಗೆ ಪ್ರಾಬ್ಲಮ್ಗೆ ಪರಿಹಾರ ಏನು ಬಿಟ್ಟು ಅದನ್ನು ಹೇಳ್ತಾ ಇದ್ದೇನೆ ಅರ್ಧ ಬೇರೆ ಹೇಳ್ತಾ ಇಲ್ಲ ರೈಟ್ ತಾನೆ ಹೋಗನ ಅವ್ರು ಅದು ಮಾಡಲ್ಲ ತುಂಬ ಜನಕ್ಕೆ ಇದೊಂದು ಅಭ್ಯಾಸ ಇರ್ತದಲ್ಲ ಅವರು ಏನೂಪ್ಪ ವಿಷ್ಣು ಸಹಸ್ರನಾಮ ಓದ್ತಾರೆ ಅವ್ರ ಆಂಜನೇಯ ಓದ್ತಾರೆ ಅದು ಅದು ಓದ್ತಾರೆ ಏಯ್ ಅದನ್ನೆಲ್ಲ ಓದೋದು ಪರವಾಗಿಲ್ಲ ಬಟ್ ನಿಮಗೆ ಪರ್ಟಿಕ್ಯುಲರಾಗಿ ಏನು ಬೇಕು ರೈಟ್ ತಾನೇ ಎಲ್ಲ ಮ ಕಲಸು ಮಲೋಗರ ಮಾಡ್ಕೊಂಡು ಓದುದಲ್ಲ ಕಲಸು ಮಲೋಗರ ಮಾಡ್ಕೊಂಡು ತಿನ್ನೋದಲ್ಲ ಅಜೀರ್ಣ ಆಗುತ್ತೆ ನಿಮಗೆ ಯಾವುದು ಬೇಕು ಪರ್ಟಿಕ್ಯು ಾಗಿ ಅದನ್ನೇ ಮಾಡಬೇಕು ಎಲ್ಲವನ್ನು ಮಾಡುವಂತಿಲ್ಲ ನೀವು ರೈಟಾ ಎಲ್ಲವನ್ನು ಮಾಡಿದಾಗ ಕೆಲವೊಮ್ಮೆ ಬ್ಯಾಡ್ ಎಫೆಕ್ಟ್ ಬರ್ಬೋದು ಅದರ ಮುಖಾಂತರ ಯಾಕಂದರೆ ಕೆಲವು ಗ್ರಹಗಳು ಆ ರೀತಿಯ ಕೆಲಸ ಮಾಡ್ತವೆ ಅಲ್ವಾ ಕೆಲವು ಲಗ್ನಕ್ಕೆ ಕೆಲವು ಗ್ರಹಗಳು ಚೆನ್ನಾಗಿ ಕೆಲಸ ಮಾಡಲ್ಲ ಆಗ ಅದನ್ನೆಲ್ಲ ಮಾಡಿದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇವರಿಗೆ ಮುಖ್ಯವಾಗಿ ಯಾವ್ದು ಬೇಕು ಅದನ್ನಷ್ಟೇ ಹೇಳಿರ್ತಾರೆ ಕೇಳಿಸ್ಕೊಳ್ಬೇಕು ಅದನ್ನು ಕೇಳಿಸ್ಕೊಳ್ಳುವಂಥದನ್ನು ಮಾಡಿದಾಗ ಏನಾಗಿಲ್ಲಾಂದರೆ ನೋಡಿ ಈಗ ಅವ್ರು ಕರೆ ಮಾಡಿದ್ರಾ ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಮೇಲೆ ಮೇಲೆ ಮಾತಾಡಿದ್ರೆ ಅವ್ರಿಗೆ ಮಗನ ಬಗ್ಗೆ ಚಿಂತೆ ಉಂಟು ಅಂತ ಅರ್ಥ ಅವ್ರಿಗೆ ಒಂದ್ ಕಡೆ ಅವರ ಮಗ ಅಥವಾ ಸಂತಾನದ ಬಗ್ಗೆ ಚಿಂತೆಯನ್ನು ಮಾಡ್ಕೊಂಡಿರ್ತಾರ ಇಂಡಿಕೇಶನ್ ಅಪ್ಪ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನು ಹೇಳ್ತೇನೆ ಸೊ ನಾನು ಹೇಳಿದ್ರು ಮಾಡಿ ನೀವು ನೀವು ಗೆಲ್ತೀರಾ ಡೆಫಿನೆಟ್ ಆಗಿ ಓಕೆನಾ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರೆ ಮೇಲಿಂದ ಬಗ್ಗೆ ಕೇಳಬೇಕಿತ್ತು ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಎಸ್ ಓಕೆ ಹತ್ತೊಂಬತ್ತು ಹನ್ನೆರಡು ಐಟ್ ಸರ್ ಸಮಯ ಆ ಸಮಯ ಮೂರು ಹತ್ತ ಮೂರು ಹತ್ತು ಸರ್ ಹುಟ್ಟಿದಲ್ಲಿ ಸರ್ ಮಂಗಳೂರಲ್ಲಿ ಓಕೆ ಅವ್ರ ಜಾತಕ್ಕೆ ಒಂದು ಮೂಲ ನಕ್ಷತ್ರ ಧನುರಾಶಿನ ಮೂಲ ನಕ್ಷತ್ರ ಜಾತಕ ನೋಡಿಮ್ಮ ಇದರಲ್ಲಿ ಅವರಿಗೆ ಈಗ ಪ್ರಶ್ನಾ ಕಾಲದಲ್ಲಿ ಏನಪ್ಪಾ ಬಂದಿದೆ ಅವರಿಗೆ ದಶೆ ನಡಿತು ಕೇತು ಬುಕ್ತಿ ಓಕೆನಾ ದಶೆ ಕೇತು ಭಕ್ತಿ ನಡೀತೊಂಡು ಪರವಾಗಿಲ್ಲ ಅಂತ ಹೇಳ್ತೇನೆ ದಶೆ ಕೇತು ಬುಕ್ತಿ ಓಕೆ ಬಟ್ ಈಗಿನ ಸಮಯಕ್ಕೆ ನೋಡ್ಲಿಕ್ಕೆ ಹೋದ್ರೆ ಆರೋಗ್ಯದ ವಿಚಾರವನ್ನು ತೋರಿಸ್ತಾ ಉಂಟಮ್ಮ ಹೆಲ್ತ್ಗೆ ಸಂಬಂಧ ವಿಚಾರಗಳಲ್ಲಿ ಹೇಗಿರ್ತಾರಮ್ಮ ಎಜುಕೇಶನ್ ಎಜುಕೇಶನ್ ಗೆ ಸಂಬಂಧ ವಿಚಾರಗಳಲ್ಲ ಮುಗಿಯುತ್ತೆ ಅವಳು ಟೆಕ್ ಮತ್ತೆ ಎಂ ಎಸ್ ಮಾಡ್ಬೇಕು ಅಂತ ಅದಕ್ಕೆ ಯಾವ ಲೈನ್ ಅಲ್ಲಿ ಹೋಗ್ಬೇಕು ಅಂತ ನಿಮ್ಮದು ನಿಮ್ಮದೇ ಗೈಡ್ ತಕೊಂಡವಳು ಸ್ಟಡೀಸ್ ಮಾಡಿದ್ದು ಜಾತಕ ಎಲ್ಲ ಬರ್ಸಿದ್ದು ನಿಮ್ಮ ಹತ್ರನೇ ಸರಿ ಅಮ್ಮ ಪರವಾಗಿಲ್ಲ ಬಟ್ ನಾನು ಒಂದು ಮಾತು ನಾವು ಸೊ ಈಗ ಅದ್ರ ಬಗ್ಗೆ ನಂಗೆ ಸಮಯ ಮೀರ್ತಾ ಉಂಟು ಅದ್ರ ಬಗ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ ಪ್ರಶ್ನಾ ಕಾಲದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರಗಳು ಬರ್ತಾ ಉಂಟಮ್ಮ ಸ್ವಲ್ಪ ಆರೋಗ್ಯದ ವಿಚಾರ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ಏನುಂಟು ಅಂದ್ರೆ ಇದರಲ್ಲಿ ನೀವು ಹೇಳಿದಾಗೆ ಹೈಯರ್ ಗೆ ಸಂಬಂಧಪಟ್ಟಿದೆ ನಾನು ಹೇಳಿದಾಗ ಅವ್ರು ಏನ್ ಮಾಡ್ಬೇಕಂದ್ರೆ ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟ ಒಮ್ಮೆ ನನ್ನ ಭೇಟಿ ಮಾಡಿದಾಗ ನಾನು ಇದರ ಬಗ್ಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಕೊಡಬಲ್ಲಮ್ಮ ಸರಿಯಾ ಅಲ್ಲೇ ಹೂವ್ ಬಾರ್ಬೇಕಾ ಸರ್ ಅಲ್ಲಿ ಕಟ್ಪಾಡಿಗೆ ಖಂಡಿತ ಬಂದ್ರೆ ಒಳ್ಳೇದಮ್ಮ ಬಂದ್ರೆ ನಾನು ಖಂಡಿತ ಮೇಲೆ ಅವ್ರಿಗೆ ಹೇಳ್ತೇನೆ ಸರ್ ಭೇಟಿ ಮಾಡ್ಲಿಕ್ಕೆ ಹೇಳಿಮ್ಮ ಖಂಡಿತ ಹೇಳಿ ಹೇಳ್ತಾರೆ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡಿಮ ಬಾರಿ ಬೇರೆ ಯಾವುದೇ ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿರ್ತಾರೆ ನಿಮ್ ಜಾತಕದಿಂದ ನಿಮ್ಮಿಂದ ಸ್ಟಡೀಸ್ ಅಲ್ಲಿ ಅವ್ಳೆಲ್ಲಾ ನಿಮ್ದು ಫಾಲೋ ಮಾಡಿ ತುಂಬಾ ಇದಾಗಿದಾಳೆ ಚೆನ್ನಾಗಿ ಓದಿದಾಳೆ ಮತ್ತೆ ಈಗಲೂ ಸಹ ನಿಂಗೊಂದು ಟೈಮ್ ಮೀರಿದೆ ನಾನು ಅವಳನ್ನ ನಿಮ್ಮತ್ರ ಕಳ್ಸಿ ಕೊಡ್ತೇನೆ ಸರ್ ಸರಿಮ್ಮ ಖಂಡಿತ ಕಳ್ಸ್ಕೊಡಿಮ್ಮ ಹೇಳ್ಕೊಡ್ತೆನೆ ಅವ್ರಿಗೆ ಓಕೆನಾ ರೈಟ್ ಒಳ್ಳೇದಾಗಲಿಮ್ಮ ಹೋಗ್ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ನಾನು ಹೇಳಿದನ್ನ ಫಾಲೋ ಮಾಡಿದ್ರೆ ಗೆಲ್ಲುವುದಿಲ್ಲ ಸಮ ಗೆಲುವುದಿಲ್ಲ ಪ್ರಶ್ನೆ ನನ್ನ ಲೆಕ್ಕದಲ್ಲಿ ಖಂಡಿತ ಬರಲ್ಲ ನೀವು ಗೆದ್ದೇ ಗೆಲ್ತೀರಾ ನೀವು ಮಾಡಿಯೇ ಮಾಡ್ತೀರಾ ನಿಮಗೆ ಖಂಡಿತ ಬಹಳ ಒಳ್ಳೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ನಾನು ಯಾಕಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಅದು ಬೇಕು ಅದನ್ನೇ ಹೇಳಿಕೊಡ್ತೇನೆ ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಯ್ತು ಕರೆ ಇದ್ದಾರೆ ಜಸ್ಟ್ ಹಲೋ ಹಲೋ ಯಾರಿಲ್ಲ ಓಕೆ ರೈಟ್ ಸೊ ಎಲ್ಲ ಒಂದು ಕಡೆ ಸ್ವಯಂ ಅಂತ ಶಬ್ದ ಓಕೆ ಸೊ ಗೊತ್ತಾಯಿತು ನಿಮಗೆ ಸೊ ನಾಲ್ಕನೇ ಮನೆ ಏನು ಮಾಡಬೇಕು ಗೊತ್ತಾಯಿತು ಓಕೆ ಈಗ ಐದನೇ ಮನೆ ಐದನೇ ಮನೆಗೆ ಸಂಬಂಧಪಟ್ಟಿದೆ ನೋಡಿ ಐದನೇ ಮನೆ ಓಕೆನಾ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮನೆ ಐದನೇ ಮನೆ ಯಾಕಂದ್ರೆ ಇದು ಏನು ನಮ್ಮ ಮನರಂಜನೆ ವಿಶೇಷ ಇದೆ ಅಲ್ವಾ ನೀವೇನು ಪಿಚರ್ಗೆ ಸೂತಾಡ್ತೀರಾ ಪಿಕ್ಚರ್ ನೋಡ್ತೀರಾ ಇಡೀ ದಿನ ಮೊಬೈಲಲ್ಲಿ ಇರ್ತೀರಾ ಅದೆಲ್ಲವೂ ಕೂಡ ನಿಮ್ಮ ಐದನೇ ಮನೆ ರೈಟ್ ಅಂದರೆ ನಿಮ್ಮ ಸ್ನೇಹಿತರು ಇರ್ಬೋದು ನಿಮ್ಮ ಪ್ರೀತಿ ಪ್ರೇಮ ಇರ್ಬೋದು ನಿಮ್ಮ ಬುದ್ಧಿ ಇರ್ಬೋದು ನಿಮ್ಮ ವಿದ್ಯೆ ಇರ್ಬೋದು ನಿಮ್ಮ ಜೂಜಾಟ ಇರ್ಬೋದು ಆನಂದ್ರೆ ನಿಮ್ಮ ಹೊಟ್ಟೆ ಪಾರ್ಟ್ ಇರ್ಬೋದು ಎಲ್ಲವೂ ಕೂಡ ಐದನೇ ಮನೆ ಓಕೆನಾ ಐದನೇ ಮನೆ ವಿಶೇಷ ರೀತಿಯಲ್ಲಿರುವಂತಹ ರೈಟ್ ಐದನೇ ಮನೆಗೆ ಸಂಬಂಧಪಟ್ಟಿದೆ ನೋಡಿ ಇದು ಐದನೇ ಮನೆ ಬಹಳ ಫೇವರಬಲ್ ಯಾಕಂದ್ರೆ ಜಾತಕದಲ್ಲಿ ಐದನೇ ಮನೆ ಅಂದರೆ ತ್ರಿಕೋನ ಸ್ಥಾನ ಅಂತ ಕರೀತಾರೆ ತ್ರಿಕೋನ ಇಲ್ಲಿಂದ ಇಲ್ಲಿಗೆ ತ್ರಿಕೋನ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಮನೆ ತ್ರಿಕೋನ ಇದನ್ನು ಕೂಡ ತ್ರಿಕೋನ ಅಂತ ಕರೆ ಈ ತ್ರಿಕೋನ ಭಾವಗಳು ಬಹಳ ಚೆನ್ನಾಗಿ ಯಾವತ್ತೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಐದನೇ ಮನೆಯ ಯಾವುದೇ ಕಾರಣಕ್ಕೂ ನೀವು ಕೆಡಿಸ್ಕೊಳ್ಬಾರ್ದು ಮನೋರಂಜನೆ ಅದು ಇದು ಅಂತ ತಿರುಗಾಡ್ಲಿಕ್ಕೆ ಹೋಗೋದು ಫ್ರೆಂಡ್ಸ್ ಲವ್ ಅದು ಇದು ಅಂತ ಮಾಡ್ಕೊಂಡು ಹೋಗಿದೆ ಈ ಐದನೇ ಮನೆ ಕೆಟ್ಟೋಗುತ್ತೆ ವಿದ್ಯೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ವಿಶೇಷ ರೀತಿ ಏನಾಗುತ್ತೆ ನಿಮ್ಮ ವಿದ್ಯೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದೊಂದು ನೆನ್ಪಿಟ್ಕೊಳ್ಬೇಕು ಇಲ್ಲೇನಾಗುತ್ತೆ ಯಾವಾಗ ನೀವು ಧನಸ್ಥಾನ ಅಲ್ವಾ ಧನಸ್ಥಾನ ವಾಣಿಸ್ಥಾನ ಕುಟುಂಬ ಸ್ಥಾನವನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇದನ್ನು ಎಷ್ಟು ಚೆನ್ನಾಗಿಟ್ಕೊಳ್ತೀರ ನಿಮ್ಮ ಮದುವೆ ಜೀವನ ಚೆನ್ನಾಗಿರ್ತದೆ ಅದೇ ರೀತಿ ಈ ಪಾರ್ಟನ್ನು ಓಕೆನಾ ಯಾವಾಗ ನೀವು ಐದನೇ ಮನೆಯನ್ನು ಇಟ್ಕೊಳ್ತೀರಾ ಐದನೇ ಮನೆ ಹೇಗೆ ಚೆನ್ನಾಗಿಟ್ಕೊಳ್ಳೋದು ವಿದ್ಯೆ ನಿಮ್ಮ ವಿದ್ಯೆ ಏನು ನೋಡಿ ಅದರಲ್ಲಿ ಚೆನ್ನಾಗಿ ಹೋಗಿ ಸ್ನೇಹಿತರ ಜೊತೆಗೆ ಒಳ್ಳೆ ರೀತಿಯಲ್ಲಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಪ್ರೀತಿ ಪ್ರೇಮ ಅಂತ ವಿಪೇ ವಿಪರೀತ ತಲೆಗೆ ತಲೆ ಕೆಡಿಸ್ಕೊಳ್ಬೋದು ಬಟ್ ಅದರ ಹಿಂದೆನೇ ತಿರುಗುವುದು ಅವರ ಹಿಂದೆಯೇ ತಿರುಗುವುದು ಯಾವ ಎಲ್ಲೋ ಕೆಲಸಕ್ಕೆ ಹೋಗಬೇಕು ಎಲ್ಲೋ ಓದಲಿಕ್ಕೆ ಹೋಗಬೇಕು ಹೋಗಿ ಪಾರ್ಕಲ್ಲಿ ಕೂತ್ಕೊಳ್ಳೋದು ಆಗ ಈ ಪಾಠ ಕೆಟ್ಟೋಗುತ್ತೆ ರೈಟಾ ಈ ಪಾರ್ಟ್ ಕೆಟ್ಟೋಗೋದು ಯಾಕಂದರೆ ಈ ಪಾರ್ಟ್ ಯಾರಿಗೆ ಸಂಬಂಧಪಟ್ಟದ್ದು ಅದರ ಅಧಿಪತ್ಯ ಅಲ್ವಾ ಸಿಂಹರಾಶಿ ಬರುತ್ತೆ ಆಧಿಪತ್ಯ ಬಂದ ಯಾರಿಗೆ ಸೂರ್ಯನಿಗಿರ್ತದೆ ವಿಶೇಷ ರೀತಿಯಲ್ಲಿ ಸೂರ್ಯನ ಕೆಲಸ ಏನು ಎಲ್ಲರಿಗೆ ಬೆಳಕನ್ನು ನೀಡುವಂಥದ್ದು ಎಲ್ಲರನ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಸೂರ್ಯ ಮಾಡಿಯೇ ಮಾಡ್ತಾನೆ ಅಂತ ಒಂದು ಪಾರ್ಟನ್ನ ನೀವು ಕೇಳಿಸ್ಕೊಂಡಾಗ ನಿಮ್ಮ ಇಡೀ ಜಾತಕ ಕೆಟ್ಟೋಗುತ್ತೆ ಯಾವಾಗ ಇಲ್ಲಿ ನೀವು ಬಹಳ ಮನೋರಂಜನೆ ಅದು ಇದು ಅಂತ ಹೋಗ್ತೀರಾ ಹಾಗೇನಾಗುತ್ತೆ ನಿಮ್ಮ ಹತ್ತನೇ ಭಾವ ಕೆಟ್ಟೋಗುತ್ತೆ ಅಲ್ವಾ ಎಷ್ಟು ಮನೋರಂಜನೆ ಮಾಡ್ತೀರಾ ಅಷ್ಟು ಕರ್ಮ ಕಳ್ಕೊಳ್ತೀರಾ ನೀವು ಅಷ್ಟು ಕರ್ಮ ಕಳ್ಕೊಳ್ಳೋದಂದ್ರೆ ನೀವು ಕೆಲಸವನ್ನು ಕಳ್ಕೊಳ್ತೀರಾ ಅಂತ ಅರ್ಥ ಮನೋರಂಜನೆಗೆ ಹೋದಷ್ಟು ಕೆಲಸದಲ್ಲಿ ಪ್ರಾಬ್ಲಮ್ ನಿಮಗೆ ರೈಟಾ ವಾರದಲ್ಲಿ ಒಂದು ದಿನ ಓಕೆ ಯಾರು ಕೂಡ ಮಾಡ್ತಾರೆ ಪ್ರತಿದಿನ ಮಾಡ್ಲಿಕ್ಕೆ ಹೋದಾಗ ನಿಮ್ಮ ಕರ್ಮಸ್ಥಾನ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಪ್ಪ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕರೆಯಲ್ಲಿ ಇದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಅಮ್ಮ ಹಲೋ ನಮಸ್ತೆ ಕೇಳಿಸ್ತಿದೆಯಲ್ವಾ ಹಲೋ ಓಕೆ ಓಕೆ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಉಂಟು ಪೈಪಲ್ಲಿ ಎಲ್ಲೊಂದ್ ಕಡೆ ಕಚರ ಬಂದು ಸೇರ್ಕೊಂಡಿರ್ಬೇಕು ಕೇಳಿಸ್ತಾ ಇಲ್ಲ ರೈಟಾ ಓಕೆ ಗೊತ್ತಾಯ್ತಾರೆ ನಿಮಗೆ ಸೊ ಇದು ಸುಖ ಸುತ ಸ್ಥಾನ ಅಂತ ಕರಿತೀವಿ ಮಕ್ಕಳ ಸ್ಥಾನ ಓಕೆನಾ ಸೊ ಯಾವತ್ತೂ ಕೂಡ ಇದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿ ಕೆಡಿಸೋದಂದ್ರೆ ಹೇಗೆ ಅದೇ ಮನೋರಂಜನೆ ಇಡೀ ದಿನ ಮನರಂಜನೆ ಇಡೀ ದಿನ ಟಿ ವಿ ಆಯಿತು ಮೊಬೈಲ್ ಆಯಿತು ಸುತ್ತಾಡೋದಾಯ್ತು ಪಾರ್ಕ್ ಆಯಿತು ಪಿಕ್ಚರ್ ಆಯಿತು ಇದನ್ನೇ ನೋಡ್ಕೊಳ್ತಾ ಹೋದಾಗ ಈ ಪಾಟ್ ಕೆಟ್ಟೋಗುತ್ತೆ ಈ ಪಾಟ್ ಕೆಟ್ಟೋದಾಗ ನಿಮಗೆ ಕಾರ್ಯಕ್ಷೇತ್ರ ಅಲ್ವಾ ಕೆಲವರಿಗೆಲ್ಲ ಏನು ಕಲ್ತಿರ್ತಾರೆ ಮನೆಯಲ್ಲಿರ್ತಾರೆ ಅವ್ರು ಏನೋ ಒಂದು ಇಂಟರ್ವ್ಯೂ ಕೊಡ್ತಾರೆ ಎಲ್ಲ ಕೊಡ್ತಾರೆ ಬಟ್ ಯಾವುದೇ ಕಾರಣ ಕೂಡ ಕೆಲಸ ಸಿಗಲ್ಲ ಅವರಿಗೆ ಕೆಲಸದಲ್ಲಿ ಪ್ರಾಬ್ಲಮ್ ಇರ್ತದೆ ಕೆಲ್ ಯಾಕೆ ಕೆಲಸ ಸಿಗಲ್ಲ ಈ ಪಾಠನ ಕೆಡಿಸ್ಕೊಂಡಿದ್ರೆ ನೀವು ಅಲ್ವಾ ನಿಮಗೆ ಇಡೀ ದಿನ ಇಟ್ಕೊಂಡು ಮೊಬೈಲ್ ಅಂತ ಮೊಬೈಲನ್ನು ಇಟ್ಕೊಂಡಿರ್ತೀರಾ ಓಕೆ ಕೆಲವೊಂದು ಬಾರಿ ಇಲ್ಲ ಅಂತ ಹೇಳಲ್ಲ ಈಗಿನ ಸಮಯದಲ್ಲಿ ಬೇಕಾಗುತ್ತೆ ಅದು ಅಲ್ಲ ಅಂತ ಕೂಡ ಅಲ್ಲ ಬಟ್ ಇಡೀ ದಿನ ಮನೋರಂಜನೆಯಲ್ಲಿ ಬಿದ್ದುಕೊಂಡಾಗ ಇಡೀ ದಿನ ಪಾರ್ಕ್ ಅದು ಇದು ಸುತ್ತಾಡುವುದೇ ಆಯಿತು ಅಂತ ಆದಾಗ ಕೆಲಸ ಸಿಗಲ್ಲ ನಿಮಗೆ ರೈಟಾ ಕೆಲಸ ಸಿಗುವುದಿಲ್ಲ ಬಹಳ ಚೆನ್ನಾಗಿದನ್ನು ನೋಡ್ಕೊಳ್ಬೇಕಾಗುತ್ತೆ ನೀವು ತುಂಬ ಸುಲಭ ಅಂತೂ ಖಂಡಿತ ಅಲ್ಲಪ್ಪ ಅಲ್ವಾ ಅದಕ್ಕೇನು ಹೇಳೋದು ನಾವು ಏನೇ ಇವತ್ತು ಮಾಡಿದ್ರು ಕೂಡ ಯಾವುದೇ ವಿಚಾರದಲ್ಲಿ ಇವತ್ತು ಪ್ರೊಸೀಡ್ ಆದರೂ ಕೂಡ ಏನೇ ಆದರೂ ಕೂಡ ಏನಾಗುತ್ತೆ ಎಲ್ಲೋ ಒಂದು ಕಡೆ ಒಂದು ಭಾವ ಎಫೆಕ್ಟ್ ಆಗುತ್ತೆ ಒಂದು ಭಾವಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ಸಮಸ್ಯೆಗಳು ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗ್ತವೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪಾ ಸೊ ಇದನ್ನ ಇವತ್ತಿಂದ ಇದನ್ನ ಸರಿ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಷ್ಟೇ ಏರಿದ್ರು ಕೂಡ ಅಲ್ವಾ ಸ್ವಲ್ಪ ಮನೋರಂಜನೆ ಕಡಿಮೆ ಮಾಡಿ ಸ್ವಲ್ಪ ಕೆಲಸದ ಕಡೆಗೆ ಗಮನ ಕೊಡಿ ರೈಟ್ ತಾನೆ ಸ್ವಲ್ಪ ಕೆಲಸದ ಕಡೆಗೆ ಸ್ನೇಹಿತರ ಜೊತೆಗೆ ಜಗಳ ಆಡೋದನ್ನ ಬಿಡಿ ಪ್ರೀತಿ ಪ್ರೇಮ ಅಂತ ಇದ್ರೆ ಪರವಾಗಿಲ್ಲ ಮದುವೆ ಮಾಡ್ಕೊಳ್ಳಿ ಹೋಗಿ ಈಗಲೇ ಇರ್ಕೋ ಅದು ಇದು ಸುತ್ತುವುದಂತೂ ಬೇಕಾಗಿಲ್ಲ ಅದು ಸುತ್ತಿದ್ರು ಕೂಡ ನಿಮಗೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗುತ್ತೆ ಆನಂತರ ಹೊಟ್ಟೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹೊಟ್ಟೆಯಲ್ಲಿ ಅಜೀರ್ಣತೆ ಬರ್ಬೋದು ನಿಮಗೆ ಅಥವಾ ಕರುಳಿನ ಸಂಬಂಧ ತೊಂದರೆಗಳು ಬರ್ಬೋದು ನಿಮಗೆ ಅಂತಹ ಸಮಸ್ಯೆಗಳು ಕೂಡ ನಿರ್ಮಾಣ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ಇದು ತಾಯಿ ಇದು ತಾಯಿಯ ಕುಟುಂಬ ಓಕೆ ಇದು ತಾಯಿ ಇದು ತಾಯಿಯ ಕುಟುಂಬ ವಿಶೇಷ ರೀತಿಯಲ್ಲಿ ಆಗ ತಾಯಿ ಕುಟುಂಬದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ರೈಟಾ ಸೊ ಇಷ್ಟೆಲ್ಲ ವಿಚಾರಗಳು ಇದರಲ್ಲಿವೆ ಬಹಳ ವಿಚಾರಗಳಿವೆ ಇದರಲ್ಲಿ ನಾನು ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ನಿಮ್ಮ ಜೊತೆ ಇರ್ತೀನಪ್ಪ ನಿಮ್ಮ ಸಮಸ್ಯೆಗಳು ನನ್ನ ಜೊತೆ ಹಂಚಿಕೊಳ್ಳಿ ಖಂಡಿತ ನಿಮಗೆ ಪರಿಹಾರ ಕೊಡುವಂತ ಒಂದು ಕೆಲಸವನ್ನು ಖಂಡಿತ ಮಾಡಿಯೇ ಮಾಡ್ತೇನೆ ರೈಟ್ ತಾನೆ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರುತ್ತಪ್ಪ ಬಟ್ ಈಗ ಸಮಯ ಮೀರ್ತು ಏನೂ ಮಾಡೋಕ್ಕಾಗಲ್ಲ ಮಾತಾಡಲಿಕ್ಕೆ ಬಹಳಷ್ಟು ವಿಚಾರ ಇದೆ ಸಮಯ ಮೀರ್ತಾ ಇರೋದು ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ರೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವು ಎಲ್ಲರೂ ನೋಡ್ತಾ ಇಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ ನಮಸ್ತೆ